कल्याणत्व तो ही ओ नारायणाय या ना ये परिपूर्ण गुणारण वाया विश्वोदयस्तितिलयोन नियति प्रदाया ज्ञानप्रदाया विबुधासुरसोक्षेदुक्का सत्कारणाया नमो नमस्ते अब्रमम भंगरहितम अजडम विमल सदा आनंद आनंदतीर्थमु भजे तापत्रापतिदुभाडमू कोपिमी जडमतिरिजाते प्रज्ञमौली सकलवचनचेतोदेता भारती सा मम वचसेधत्ता अस्मदुरसंभिककत्पादमध्य श्रीमदाचार्यपर्यता वंदे गुरुपरंपरा विद्यांबुधाचार्य वेद ज्ञाधन्दर दुर्म तध्वांतमंडम सत्य ध्यान मुनिबाशपर्यत सततम राम पूजा श्री सत्य प्रमोद गुरुरात, भाषतामनो पदं परे, बंधुस्तम गुरु रिष्टा देवता मिति, तत्पाद पंक्ते रुहम्, प्राप्तमाम परिपाले चिंत मद्गुण दोषचितन विद नून मना श्रीसतात्मगुरोद्रियुगल तो हिवा नमे सद्गति येहम शुकव सिक्षिस्में कृपाले तन् वंदे धेनुपाचार तत्व ज्ञानार्थ सिद्ध श्री गुरुभ्यो नम हरि ओम हरि ओम हरि ओम, ओम। स्वस्थस्तु अशेड़ सन्मंगला सन्तु श्लोके एक श्रवणा पठना मात्रे न निखिल कलिकृत कलमशाप नोजना पटुतरे धर्माद्यक्खिला पुरुषार्थता साधनी भोते अध्य। द्रौपदी आत्मक प्रारंभे सती किंचितिद पूर्वकथावाद हरि ओम हरि ओम हरि ओम हरे राम हरे राम हरे राम, राम, राम हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्णा हरे कृष्णा कृष्ण कृष्ण हरे 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 राम हरे राम राम रामा हरे 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 कृष्णा हरे कृष्णा कृष्ण कृष्ण हरे हरे श्री गुरुभ्यो नमः हरी ॐ हरी ॐ हरी ॐ नानो नन्नेने नि दिवसा युद्धದ ಆರಂಭದ ಸಂದರ್ಭವನ್ನು ಹೇಳತಿದೆ ಆಯತ ವೇಳೆಯಲ್ಲಿ ಧರ್ಮರಾಜ ಹೋಗಿ ಭೀಷ್ಮ ದ್ರೋಣ ಶಲ್ಯರ ಆಶೀರ್ವಾದವನ್ನು ತೆಗೆದುಕೊಂಡು ಬರ್ತಾನೆ ಅವರು ನಿಮಗೆ ಜಯವಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಆಶೀರ್ವಾದ ಮಾಡ್ತಾರೆ ಇದು ಆಶೀರ್ವಾದದ ಮಹತ್ವ ಇದ್ದವರಿಗೆ ಮಾತ್ರ ಗೊತ್ತಾಗ್ತದೆ ಇದು ಇಷ್ಟಿಲ್ಲ ತಿರುಗಿ ಬರುವಾಗ ಇನ್ನೊಂದು ಅದ್ಭುತವಾದ ರಾಜನೀತಿಯ ದಾಳವನ್ನು ಹಾಕ್ತಾನೆ ನಮ್ಮ ಮೇಲೆ ಅಭಿಮಾನವಿದ್ದು ಅನಿವಾರ್ಯವಾಗಿ ಯಾರಾದರೂ ಕೌರವ ಪಕ್ಷದಲ್ಲಿರ್ತಕ್ಕಂಥವರು ನಮ್ಮ ಪಕ್ಷದಿಂದ ಬಂದು ನಮ್ಮ ಪಕ್ಷದಿಂದ ಯುದ್ಧ ಮಾಡಬೇಕು ಅಂತ ಮನಸ್ಸಿದ್ದರೆ ಎಲ್ಲರಿಗೂ ಸ್ವಾಗತ ಇದೆ ಬನ್ನಿ ಅಂತ ತಿಳ್ಕೊಂಡು ಅಂತ ಹೇಳಿ ಅನೌನ್ಸ್ ಮಾಡ್ತಾನೆ ಈ ರೀತಿ ಧರ್ಮರಾಜ ಅನೌನ್ಸ್ ಮಾಡ್ತಾನೆ ಅಂತ ಕಲ್ಪನೆಯೂ ಕೂಡ ಯಾರಿಗೂ ಇರಲಿಲ್ಲ ಆಗ ಧೃತರಾಷ್ಟ್ರನ ಒಬ್ಬ ಮಗ ಒಂದು ನೂರು ಒಂದೂರ ಒಂದೂರಲ್ಲಿರ್ತಕ್ಕಂಥವನ್ನಲ್ಲ ಒಬ್ಬ ವೇಷ್ಯ ಒಬ್ಬ ವೈಶ್ಯ ಸ್ತ್ರೀಯಲ್ಲಿ ಅವನು ಅನೇಕ ಜನ ಅನಂತಪುರದಲ್ಲಿ ಹೆಂಡತಿಯರು ಹುಟ್ಟಿರ್ತಕ್ಕಂಥ ಒಬ್ಬ ಮಹಾಪರಾಕ್ರಮಿ ಆಗಿರ್ತಕ್ಕಂಥ ಯುಯೋತ್ಸು ತನ್ನ ಅನೇಕ ಸಹಚರರಾದ ಸೈನಿಕರ ಜೊತೆಗೆ ಕೌರವರ ಪಕ್ಷದಿಂದ ಹೊರಟು ಬಂದು ಪಾಂಡವರ ಪಕ್ಷದಲ್ಲಿ ಸೇರ್ಕೊಳ್ತಾನೆ ಹೀಗೆ ರಾಮಾಯಣದಲ್ಲಿ ಆಯ್ತಾ ವೇಳೆಯಲ್ಲಿ ರಾವಣನ ಪಕ್ಷದ ವಿಭೀಷಣ ಹೊರಟು ಬಂದು ರಾಮ ರಾಮನ ಪಕ್ಷಕ್ಕೆ ಸೇರಿಕೊಳ್ತಾನೆಯೋ ಅದೇ ರೀತಿಯಾಗಿ ಯೋಚ್ಕೊಂಡಂತಿರ್ತಕ್ಕಂಥವನು ಬಂದು ಸೇರಿಕೊಳ್ತಾನೆ ಧೃತರಾಷ್ಟ್ರನ ಮಗ ಆದರೆ ಪರ ಪರಮ ಧಾರ್ಮಿಕ ಕೃಷ್ಣ ಭಕ್ತ ಏನು ಸರಳೀ ಸುರಳಿತವಾಗಿ ಯುದ್ಧ ಚಾಲೂ ಆಗ್ತದೆ ಅಂತಂದ್ ಕ್ಷಣಕ್ಕೇನೆ ಎಷ್ಟು ಅನಿಶ್ಚಿತ ಇರ್ತದಲ್ಲ ಸಂದರ್ಭಗಳು ಅರ್ಜುನ ನೋಡಿದ ಅಲ್ಲಿ ಇಲ್ಲಿ ಕೃಪೆಯ ಪರವ ವಿಷ್ಠ ಈ ಯುದ್ಧದಿಂದ ಇಷ್ಟೆಲ್ಲ ಜನರು ಸಾಯ್ತಾರೆ ಮುಖ್ಯವಾಗಿ ನಮ್ಮ ಮಕ್ಕಳು ಸಂಬಂಧಿರು ಬಂಧುಗಳು ಬಾಂಧವರು ನನ್ನ ಬೀಗರು ಎಲ್ಲ ಕಡೆ ಇವರೆಲ್ಲರೂ ಸಾಯ್ತಾರೆ ಅಂತಂದ ಅವನ ಅವನು ಒಳಗಾದ ಇಷ್ಟು ಜನರನ್ನು ಕೊಂದು ನಾವು ರಾಜ್ಯ ಸಂಪಾದನೆ ಮಾಡಿದ್ರೆ ಏನು ಪ್ರಯೋಜನ ಇವರನ್ನು ಬಿಟ್ಟು ನಾವು ಹೇಗಿರಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನುವ ಒಂದು ಮಾನಸಿಕ ವಿಷಾದದಕ್ಕೆ ಒಳಗಾಗಿ ಅರ್ಜುನ ತನ್ನ ಬಾಣ ಬಿಲ್ಲುಗಳನ್ನು ಕೆಳಗೆ ಹಾಕಿ ಬತ್ತಳಿಕೆಯನ್ನು ಕೆಳಗೆ ಹಾಕಿ ರಥದ ಆ ಮಧ್ಯದ ಕಟ್ಟಿಗೆಯ ಮೇಲೆ ಕುಳಿತುಕೊಂಡು ರಥೋಪ ಅದರ ಮೇಲೆ ಕಳೆದು ಕುಳಿತುಕೊಂಡು ಬಿಟ್ಟಿದ್ದಾನೆ ಅಂತಾನೆ ಪರಮಾತ್ಮ ರಾಜ್ಯ ತೆಗೆದುಕೊಂಡು ನಾನು ಏನು ಮಾಡಲಿ ಯಾರಿಗೋಸ್ಕರ ನಾವು ಜೀವತೆ ಇರಬೇಕು ಅಂತ ಬಯಸ್ತೇವೆ ಅವರೆಲ್ಲರೂ ಯುದ್ಧಕ್ಕೆ ಬಂದಿದ್ದಾರೆ ಅದರಲ್ಲಿ ಯಾರು ಉಳಿತಾರೆ ಯಾರು ಹೋಗ್ತಾರೆ ಹೇಳಲಿಕ್ಕೆ ಬರೋದಿಲ್ಲ ಯುದ್ಧದಿಂದ ಕುಲಕ್ಷಯವಾಗ್ತದೆ ಕುಲಕ್ಷಯದಿಂದ ಆಗುವ ದೋಷ ಯದ್ಯ ಪೇತೇನ ಪಶ್ಯಂತಿ ಈ ಜನರು ನೋಡ್ತಾ ಇಲ್ಲ ಅವರ ಕಲ್ಪನೆ ಇಲ್ಲ ಅವ್ರ ಯುದ್ಧ ಬೇಕಾದ್ರೆ ಮಾಡ್ಕೊಳ್ಳಿ ನಾನು ಮಾಡ್ಕೊಳ್ಳಿದ್ದೆ ಪರಮಾತ್ಮ ಭೀಷ್ಮಾಚಾರನ ಹೇಗೆ ಕೊಳ್ಳಿ ದ್ರೋಣಾಚಾರ್ಯ ಕೇಳ್ಕೊಳ್ಳಿ ಹೋಗಲಿ ಯುದ್ಧದಲ್ಲಿ ಜಯ ಆಗಿ ಆಗ್ತಂತ ನಿಶ್ಚಿತ ಇರಲಿಲ್ಲ ಜಯನೂ ಆಗ್ಬೋದು ಪರಾಜಯನೂ ಆಗ್ಬೋದು ಎಲ್ಲವನ್ನು ಕಳೆದುಕೊಂಡ ಮೇಲೆ ಎಲ್ಲ ಬಂಧುಗಳನ್ನು ಕಳೆದುಕೊಂಡ ಮೇಲೆ ರಾಜ್ಯ ಏನು ಮಾಡಬೇಕು ಕೃಷ್ಣ ಯಾಕೋ ಯುದ್ಧ ನನಗೆ ಬೇಡ ಅಂತ ಅಂತ ಅನ್ನಿಸ್ತಾ ಇದೆ ನಾನು ಎಲ್ಲವನ್ನು ಬಿಟ್ಟು ನಿನ್ನ ಧ್ಯಾನ ಮಾಡ್ತಾ ನಾನು ಇರ್ತೇನೆ ಪರಮಾತ್ಮ ನನಗೆ ಯುದ್ಧ ಬೇಕಿಲ್ಲ ಅಂತ ಅಂತ ಹೇಳಿ ಕೊನೆಗೆ ಹೇಳ್ತಾನೆ ಬೇಕಾದಷ್ಟು ಲೆಕ್ಚರ್ ಕೊಡ್ತಾನೆ ಇಲ್ಲ ಮತ್ತು ಕುಲಕ್ಷಯವಾದ ಮೇಲೆ ಯುವಕರೆಲ್ಲ ಸಾಯ್ತಾರೆ ಸಣ್ಣ ವಯಸ್ಸಿನವರು ಹೆಂಡತಿಯರೆಲ್ಲ ವಿಧೇಯರಾಗ್ತಾರೆ ಎಲ್ಲರೂ ನಿಯತ್ನಿಂದ ಇರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ ಕೆಲವರು ಪುನರ್ವಿವಾಹ ಮಾಡ್ಕೊಳ್ಬೋದು ಕೆಲವರು ಹಾಗೆ ಸಂತಾನ ಪಡೆಯಬಹುದು ಹೀಗಾಗಿ ಶಂಕರ ಸಂತಾನ ಪ್ರಾರಂಭವಾಗ್ತದೆ ಜಗತ್ತಿನಲ್ಲಿ ಶಂಕರ ಸಂತಾನ ಯಾವಾಗಲೂ ನರಕಕ್ಕೆ ಕಾರಣವಾಗ್ತದೆ ಅಂತ ಒಮ್ಮೆ ಲೆಕ್ಚರ್ ಕೊಡ್ತಾನೆ ಆದರೆ ನಂತರ ಅವನಿಗೆ ಅವನಿಗೇನಿಸ್ತದೆ ಇದಕ್ಕಿಂತ ಮುಂದೆ ಎಷ್ಟು ಯುದ್ಧ ನಾನು ಮಾಡಿದ್ದೇನಲ್ಲ ಅವಾಗಿ ಭಾವನೆ ಆಗಿ ಬರಲಿಲ್ಲ ಆನಂತರ ಎರಡನೇ ಸಲ ಹೇಳ್ತಾನೆ ಇಲ್ಲ ಯುದ್ಧ ಬಂಧುಗಳು ಬಾಂಧವರು ಅವರೆಲ್ಲ ಇದ್ದಾರಲ್ಲ ಅಂತ ತಿಳ್ಕೊಂಡು ಅಂತೇಳಿ ಮತ್ತೊಂದು ಸಲ ಹೇಳ್ತಾನೆ ವಿಚಾರ ಮಾಡ್ತಾನೆ ಇವರನ್ನೆಲ್ಲ ಹೆಕ್ಕೊಲ್ಲಿ ಹಾಗೆ ಹೀಗೆ ಅಂತ ಅಂತ ಆದರೆ ಅವನಿಗೆ ಅನ್ನಿಸ್ತದೆ ಇಂಥ ಇವ್ರ ಜೊತೆಗೆ ನಾನು ಉತ್ತರ ಗೋಗುಣದ ಯುದ್ಧ ಮಾಡಿದ್ದೇನಲ್ಲ ತನ್ನ ತರ್ಕದಲ್ಲಿ ಹುರುಳಿಲ್ಲ ಅಂತ ಅಂತಕೊಂಡು ಅಂತೇಳಿ ಗೊತ್ತಾಗ್ತದೆ ಕೊನೆಗೆ ಇಲ್ಲ ಈ ವಿನಾಶಕ್ಕೆ ನಾನು ಕಾರಣನಾಗೋದಿಲ್ಲ ಅಂತನ್ನೋ ಜೊತೆಯಲ್ಲಿ ಜಯ ಅಪಜಯ ಏನು ನಿಶ್ಚಿತ ಇಲ್ಲಲ್ಲ ಸೋತ್ರೆ ಅಪಮಾನಿತನಾಗಿ ಬಾಳ್ಬೇಕಾಗ್ತದೆ ಅದಕ್ಕೋಸ್ಕರ ಯುದ್ಧವೇ ಬೇಡ ಅಂತ ಅನ್ನುವ ಒಂದು ಮಾನಸಿಕ ಅವಸಾದಕ್ಕೆ ಒಳಗಾಗಿ ಕಿಂಕರ್ತವ್ಯ ಮೂಢನಾಗಿ ಶಿಷ್ಯಸ್ತೇಹಂ ಸ್ನೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ನಿನ್ನ ಹತ್ತಿರ ಬಂದಿದ್ದೇನೆ ಮಾರ್ಗ ತೋರಿಸು ಕೃಷ್ಣ ಅಂತ ಅಂತೇಳ್ಕೊಂಡು ಅಂತೇಳಿ ಅರ್ಜುನ ಕೈ ಜೋಡಿಸ್ತಾನೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯಕ್ಕೆ ವಿಷಾದ ಯೋಗ ಅಂತ ಅಂತೇಳ್ಕೊಂಡು ಅಂತೇಳಿ ಸರ್ ವಿಷಾದ ವಿಷಾದ ಅಂತಂದ್ರೆ ಏನು ಯಾವುದೋ ಒಂದು ವಿಷಯವನ್ನು ನಾವು ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅನ್ನೋ ಮೋಹ ಉಂಟಾಗ್ತದೆ ನಮಗೆ ನಮ್ಮ ನೌಕರಿ ಮೇಲೆ ಭಾಳ ಮೋಹ ಇರ್ತದೆ ನೌಕರಿ ಹೋಗ್ತದೆ ಎಲ್ಲಿ ನೌಕರಿ ಸಿಗ್ತಾ ಇಲ್ಲ ಸಿಕ್ಕು ಸಣ್ಣ ಪುಟ್ಟುಗಳು ಭಾಳ ದುಃಖವಾಗ್ತದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಕಿಂಕರ್ತವ್ಯ ಮೌಢ್ಯತೆ ಬರ್ತಾರೆ ಇದಕ್ಕಿಂತ ವಿಷಾದ ಅಂತ ಕರೀತಾರೆ ಮೋಹ ನಿಮಿತ್ತಕಾತ್ ಶೋಕಾತ್ ಎನ್ ದೌರ್ಬಲ್ಯಂ ಯಸ್ಮಿನ್ ಸತಿ ಸರ್ವ ವ್ಯಾಪಾರೋಪಮಃ ಸಹ ವಿಷಾದೋ ನಾಮ ಅಂತ ತಿಳ್ಕೊಂಡು ಅಂತೇಳಿ ಗೀತಾವಿವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ತಿಳಿಸಿ ಹೇಳ್ತಾರೆ ಅರ್ಜುನನ ಲೆಕ್ಚರ್ ಕೇಳಿದಾಗ ಪರಮಾತ್ಮ ಕೇವಲ ನಕ್ಕಿ ಬಿಡ್ತಾನೆ ಪ್ರಹಸನ್ ಇದಮ್ರವೀತ್ ಇನ್ನು ವಿಷಾದ ಇದು ಯೋಗವಾಗ್ತದೆ ಮೊದಲನೇ ಅಧ್ಯಾಯಕ್ಕೆ ವಿಷಾದ ಯೋಗ ಅಂತ ತಿಳ್ಕೊಂಡು ಹೇಳಿ ಒಂದೊಂದು ಅಧ್ಯಾಯಗಳು ಯೋಗ ಅಂತ ತಿಳ್ಕೊಂಡಂತಿದೆ ಯೋಗ ಅಂತಕೊಂಡಂತಂದರೆ ಪರಮಾತ್ಮನನ್ನು ಪಡೆಯುವ ಉಪಾಯ ಅಲ್ಲ ವಿಷಾದ ಮಾನಸಿಕ ದೌರ್ಬಲ್ಯದಿಂದ ಬಂದಿರತಕ್ಕಂಥ ಕಿಂಕರ್ತವ್ಯ ಮೌಢ್ಯತೆ ಇದು ಭಗವಂತನನ್ನು ಪಡೆಯುವ ಉಪಾಯವೇ ಹೌದು ಹೀಗಾಯಿತು ಅಂತ ಮೊದಲು ಮೋಹ ಮುಚ್ಚಿಕೊಳ್ಳುವುದಕ್ಕೋಸ್ಕರ ಅನೇಕ ರೀತಿಯಾದ ಪ್ರವಚನ ಕೊಟ್ಟ ಅದು ಸರಿ ಅಂತ ಅನ್ನಿಸ್ಲಿಲ್ಲ ಆನಂತರ ಬಂಧು ಬಾಂಧವರು ನೇಮವನ್ನು ಕೊಟ್ಟ ಅವನು ಸರಿ ಅನ್ನಿಸ್ಲಿಲ್ಲ ಅದು ಸಂಸ್ಕಾರವಂತನಾದ್ದರಿಂದಾಗಿ ಶ್ರೀಕೃಷ್ಣನಿಗೆ ಶರಣು ಬರ್ತಾನೆ ಇದೇ ಯೋಗ ಎಲ್ಲ ದಾರಿಗಳು ಬಂದಾದಾಗ ನೀನೇ ಗತಿ ಅಂತ ತಿಳ್ಕೊಂಡು ಅಂತೇಳಿ ಆರ್ತೋ ಆರ್ತನಾಗಿ ಆವಾಗ ಪರಮಾತ್ಮನ ಹತ್ರ ಬರ್ತೇವೆ ಅವನು ಕೂಡ ನನ್ನ ಭಕ್ತ ಅಂತ ಹೇಳಿ ಮುಂದೆ ಕೃಷ್ಣ ಅರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಅನ್ನುವ ಸಂದರ್ಭದಲ್ಲಿ ಹೇಳ್ತಾನೆ ಇದರ ಜೊತೆಗೆ ವಿಷಾದಕ್ಕೆ ಒಳಗಾಗಿರ್ತಕ್ಕಂಥವ್ರು ಅರ್ಜುನ್ ಒಬ್ಬನೇ ಅಲ್ಲ ಇನ್ನಿಬ್ಬರು ಮನುಷ್ಯನಿಗೆ ಮನಸ್ಸಿಗೆ ಭಾಳ ತ್ರಾಸಾಯಿತು ತಿಳ್ಕೊಂಡು ಅಂತಂದರೆ ಮೂರು ಥರದ ಸ್ವಭಾವ ಜನ ರಾಜಸೀಯ ಸ್ವಭಾವದ ಜನರು ಏನು ಮಾಡ್ತಾರೆ ಅಂತಕೊಂಡು ಅಂತಂದರೆ ಸರಿಯೇರೆ ಕೊಡೋದು ದುಃಖ ಮರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸರಿ ಕುಡಿದು ನಾಳೆ ಆಗ್ಬೋದು ನಾಡಿದ್ದು ಸರಿ ಆಗ್ಬೋದು ಇನ್ನೊಂದು ಸಲ ಸಲ ಸರಿ ಆಗ್ಬೋದು ಆಶೆಯಿಂದ ದುಃಖವನ್ನು ಮರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ರೀತಿ ವಿಷಾದಕ್ಕೆ ಒಳಗಾಗಿರ್ತಕ್ಕಂಥವನು ಧೃತರಾಷ್ಟ್ರ ಎಲ್ಲ ಪ್ರಯತ್ನ ಮಾಡಿದ್ದ ಪಾಂಡವರು ಯುದ್ಧ ಮಾಡಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಆದರೆ ಯುದ್ಧ ಪ್ರಾರಂಭವಾಯಿತು ಭೀಷ್ಮಾಚಾರ ಪತನವಾಯಿತು ಅದಕ್ಕೆ ಅವನ ಕೊನೆಗೆ ಏನಿಲ್ಲ ಯುದ್ಧದಲ್ಲಿ ನಮ್ಮ ಗೆಲ್ಬೋದು ಅಂತ ಒಂದು ಆಶೆಯಿಂದ ಯುದ್ಧದ ವಾರ್ತೆ ಯುದ್ಧಶ ವಾರ್ತಾ ನಮ್ಯ ಅದನ್ನು ಕೇಳ್ತಾ ತನ್ನ ದುಃಖವನ್ನು ಮರೀಬೇಕು ಅಂತಕೊಂಡೋಗ ಪ್ರಯತ್ನ ಮಾಡ್ತಾ ಇದ್ದಾನೆ ಧೃತರಾಷ್ಟ್ರ ಅವನು ವಿಷಾದಕ್ಕೊಳಗಾದವನು ಅವರು ಅವನು ದೇವ್ರ ಹತ್ರ ಬರಲಿಲ್ಲ ಇನ್ನು ತಾಮಸಿ ವ್ಯಕ್ತಿಗಳೇನಿರ್ತಾರೆ ಜೀವನದಲ್ಲಿ ಸಮಸ್ಯೆ ಬಂದ ಕ್ಷಣಕ್ಕೆ ಹೋಗಿ ಸುಸೈಡ್ ಮಾಡ್ಕೊಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ತಾನು ಸೋಲ್ತೇನೆ ಅಂತ ಗೊತ್ತಿದೆ ತನ್ನ ಸೌನ್ ತನ್ನ ಸೈನ್ಯದಲ್ಲಿ ಎಲ್ಲರೂ ತನಗ ತನಗೋಸ್ಕರ ಅನುಕೂಲಕರಾಗಿಲ್ಲ ಅಂತ ಗೊತ್ತಿದೆ ಆದರೂ ನಮ್ಮ ರಾಜ್ಯ ನಮಗೂ ಅನುಭವ ಮಾಡಲಿಕ್ಕೆ ಪಾಂಡವರು ಬಿಡ್ತಾ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ವಿಷಾದಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ದುರ್ಯೋಧನ ಸಾಯ್ತೇನೆಂದು ಗೊತ್ತಿದ್ರೂ ಯುದ್ಧ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಸಾತ್ವಿಕ ವ್ಯಕ್ತಿ ಗುರುಗಳ ಹತ್ರ ಬರ್ತಾನೆ ಇಂಥ ಪ್ರಾಬ್ಲಮ್ ಇದೆ ದಾರಿ ತೋರಿಸಿ ಅಂತೇಳ್ಕೊಂಡು ಅಂತೇಳಿ ಅದಕ್ಕೆ ಅರ್ಜುನ ದಾರಿ ತೋರಿಸು ಅಂತ ಅಂತೇಳಿ ಪರಮಾತ್ಮನ ಹತ್ರ ಬಂದು ಶಿಷ್ಯಸ್ತೇಹಂ ಶಾದಿ ಮಾಂ ತ್ಯಂ ಪ್ರಪನ್ನಂ ಅಂತ ಅಂತ ಹೇಳ್ತಾನೆ ಇದು ವಿಷಾದ ಯೋಗ ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಸಾಂಖ್ಯ ಅಂತ ಅಂತಂದರೆ ಭಗವಂತನ ತತ್ವಜ್ಞಾನ ಯುದ್ಧಾರಂಭದಲ್ಲಿ ಯುದ್ಧದ ಕ್ಷೇತ್ರದಲ್ಲಿ ಪರಮಾತ್ಮ ತತ್ವಜ್ಞಾನ ಏನು ಕೊಡ್ತಾನೆ ತತ್ವಜ್ಞಾನ ಪರಮಾತ್ಮ ಮುಖಕ್ಕೆ ಕೊಟ್ಟದ್ದೇನು ತಿಳ್ಕೊಂಡು ಅಂತಂದರೆ ಸಂಪೂರ್ಣ ಜಗತ್ತಿನ ಸ್ವಾಮಿಯಾಗಿರ್ತಕ್ಕಂಥ ನಾನು ಬಿಂಬ ನೀವೆಲ್ಲರೂ ನನ್ನ ಅಧೀನರಾಗಿರ್ತಕ್ಕಂಥ ಪ್ರತಿಬಿಂಬರು ನಿನ್ನ ನನಗೆ ಗೊತ್ತಿದೆ ನಮ್ಮವರು ಸಾಯ್ತಾರೆ ಮುಂದೆ ಗತಿ ಏನು ಅಂತ ತಿಳ್ಕೊಂಡು ಅಂತೇಳಿ ಅರ್ಜುನ ಬಂದಿದ್ದೀಯಲ್ಲ ಒಂದು ಮಾತು ಜೀವ ನಿತ್ಯ ಜೀವ ಸಾಯೋದಿಲ್ಲ ಆದ್ದರಿಂದಾಗಿ ಯಾರ ಬಗ್ಗೆ ಶೋಕ ಮಾಡುವ ಅವಶ್ಯಕತೆ ಇಲ್ಲವೋ ಅವ್ರ ಬಗ್ಗೆ ಶೋಕ ಮಾಡ್ತಾ ಇದ್ದೀಯ ಅಶೋಚ ನನ್ನ ಶೋಚಸ್ತು ಇಲ್ಲ ಯುದ್ಧದಲ್ಲಿ ದೇಹ ಹೊರಟು ಹೋಗ್ತದೆ ಜೀವನಿತ್ಯ ಇದ್ದರೂ ದೇಹ ಹೋಗ್ತದೆ ಹೋಗ್ತದೆ ಯುದ್ಧ ಮಾಡಿದ್ರು ಹೋಗ್ತದೆ ಯುದ್ಧ ಮಾಡದೇ ಇದ್ರೂ ಹೋಗ್ತದೆ ಒಂದು ದಿವಸ ಆಯುಷ್ಯಮದಾಗ ಹೋಗಿ ಹೋಗ್ತಾರೆ ಅಂಥ ಮೇ ದೇಹ ಆದರೆ ಪರಮಾತ್ಮ ಮಾತ್ರ ನಿತ್ಯ ಅವನ ದೇಹಕ್ಕೂ ಕೂಡ ನಾಶ ಇಲ್ಲ ಇಲ್ಲ ದೇಹ ಹೋಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ದುಃಖ ಆಗ್ತದೆ ತಿಳ್ಕೊಂಡು ಅಂತಂದರೆ ಅರ್ಜುನ ಇಲ್ಲಿ ತನಕ ನಿಂದ ಎರಡು ದೇಹ ಹೋಗಿದೆ ಇದು ನಿನ್ನ ಮೂರನೇ ದೇಹ ನಿನ್ನ ಬಾಲ್ಯದ ದೇಹ ಹೋಗಿದೆ ಅಲ್ಲನೋ ಬಾಲ್ಯ ಸಣ್ಣ ದೇಹ ಇತ್ತು ಓಡಾಡ್ತಾ ಇದ್ದೆ ಎಲ್ಲ ಮಾಡ್ತಾ ಇದ್ದೆ ಆ ದೇಹ ಹೋಗಿ ಅಷ್ಟು ಹತ್ರ ದೇಹ ಬಂದಿದೆ ಈಗ ನಿನಗೆ ನೂರು ವರ್ಷದ ಮೇಲೆ ಆಗಿದೆ ಆ ತಾರುಣ್ಯದ ದೇಹ ಹೊರಟೋಗಿದೆಲ್ಲ ವೃದ್ಧಾಪ್ಯ ದೇಹ ಬಂದಿದೆ ಆ ಎರಡು ಹೋಗಿದೆ ಅಂತ ಕೊಂಡು ಅಳ್ತಾ ಇದೆಯಾ ಅದು ಹೇಗಿದೆ ಅಂತ ಅಳ್ಳಿಲ್ಲಲ್ಲ ಈಗ ಅಳ್ತೀಯ ಇಲ್ಲ ಮತ್ತೆ ದೇಹ ಹೋದರೂ ಇನ್ನೊಂದು ದೇಹ ಹೋದದ್ದು ನಮಗೆ ಗೊತ್ತಾಗಲಿಲ್ಲ ಇದು ಹೋದದ್ದು ಗೊತ್ತಾಗ್ತದೆ ಓದೋದು ಗೊತ್ತಾಗ್ತದೆ ಅಂತಿಕೊಂಡು ಅಂತಂದರೆ ಇನ್ನೊಂದು ದೇಹ ಬರ್ತದೆ ಇವೆಡೆ ಬಾಲ್ಯದ ದೇಹ ಹೋಗಿ ತಾರುಣ್ಯ ದೇಹಗೆ ಬಂತು ತಾರುಣ್ಯದ ದೇಹ ಹೋಗಿ ವೃದ್ಧಾಪ್ಯದ ದೇಹ ಬಂದಿದೆ ಇದು ಹೋಗ್ತದೆ ಹೊಸ ದೇಹ ಬರ್ತದೆ ನೋಸ್ಮಿನ್ ಯಥಾ ದೇಹ ಕೋಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮಯ್ಯತೆ ಇಲ್ಲ ಪರಮಾತ್ಮ ಈ ದೇಹ ಹೋಗ್ತದೆ ಮತ್ತು ಯಾವ ದೇಹ ಪರಿಚಯ ಇಲ್ಲದ ದೇಹ ಬರ್ತದೆ ಹಾಗೆ ಇವರು ಭೀಷ್ಮರು ಇವರು ದ್ರೋಣರು ಇವನು ನಕುಲ ಇವನು ಸಹದೇವ ಇವ ಅಭಿಮನ್ಯೊಂದು ಗುರುತಿಸ್ಲಿಕ್ಕೆ ಆಗೋದಿಲ್ಲಲ್ಲ ನೋಡಪ್ಪ ದೇಹ ಪರಮಾತ್ಮ ಕರ್ತಕೊಂಡು ಹೋಗ್ತಾನೆ ಯಾಕೆ ಗೊತ್ತೇನು ಹಳೇದಾಗಿರ್ತದೆ ಹಳೆಯ ದೇಹದಲ್ಲಿ ನೀನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಿನಗೆ ಹೊಸ ದೇಹವನ್ನು ಕೊಡ್ತಾನೆ ಹಳೆ ಬಟ್ಟೆಗಳನ್ನು ಬಿಸ್ ಬಿಸಾಕಿ ಹೊಸ ಬಟ್ಟೆ ಇಟ್ಕೊಳ್ತಿಯಲ್ಲ ಹರಿದ ಬಟ್ಟೆ ನೆಸುಮಂದು ದುಃಖ ಆಗ್ತದೇನೋ ಆಗೋದಿಲ್ಲಲ್ಲ ಆದರೂ ಒಂಚೂರು ಆಗಿರ್ತಾರೆ ವಾಸ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಆದ್ದರಿಂದಾಗಿ ಇಲ್ಲ ಆದರೂ ಪರಮಾತ್ಮ ಮತ್ತೆ ಹೋಗ್ತದಲ್ಲ ದೇಹ ಹೋಗ್ತದೆ ನಿನ ಕಿದೆಯಾ ಜಾತಸ ಧ್ರುವ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಯ್ಯೋ ಚಳಿಗಾಲ ಹೋಯಿತು ಬೇಸಿಗೆಗಾಲ ಬಂತು ಅಂತ ಅಳ್ತಾ ಕೂತ್ಕೊಳ್ಕಾಗ್ತದ ಬೇಸಿಗೆಗಾಲ ಹೋಯಿತು ಮಳೆಗಾಲ ಬಂತು ಅಂತ ಅಳ್ತಾ ಕೂತ್ಕೊಳ್ಕಾಗ್ತದ ಇಲ್ಲಲ್ಲ ನಿನ್ನ ಇಲ್ಲಲ್ಲ ಯಾವುದು ನಿನ್ನ ಇಲ್ಲ ಅದಕ್ಕೆ ದುಃಖ ಮಾಡಿ ಪ್ರಯೋಜನವೇನು ದುಃಖ ಆಗ್ತಲ್ಲ ಪರಮಾತ್ಮ ಹೋದಪ್ಪ ದುಃಖ ಆಗ್ತದೆ ಅಭಿಮಾನ ಇದ್ದದರಿಂದ ದುಃಖ ಆಗ್ತದೆ ದಿನಲ್ಲಿ ಎಷ್ಟು ಜನ ಸಾಯ್ತಾರೆ ದುಃಖ ಮಾಡಿದ್ದೀಯ ನ್ಯೂಸ್ನಲ್ಲೇ ನೋಡ್ತೀಯಲ್ಲ ನೀನು ಅಂತಷ್ಟೇ ಅಂತಷ್ಟೇನು ಹೇಳ್ತೇವೆ ಅರ್ಥ ಕೂತ್ಕೊಳ್ತೀಯ ಸಾವು ಇದು ಅಳೋಕ್ಕೆ ಕಾರಣ ಅಲ್ಲ ನಮ್ಮವರು ಅಂತನೋ ಅಭಿಮಾನ ನಮ್ಮವರು ಹೋದ್ರಲ್ಲ ಅಂತಿಕೊಂಡು ಅನ್ನುವುದು ದುಃಖಕ್ಕೆ ಕಾರಣ ಈ ಎಲ್ಲಿ ತನಕ ನಮ್ಮವರು ಅಂತನ್ನೋದನ್ನು ಅಭಿಮಾನ ಇದೆ ದುಃಖ ಬರ್ತದೆ ಅದಂತಹ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಮಾತ್ರ ಸ್ಪರ್ಶಸ್ತು ಕೊಂತೆಯ ಶೀತೋಷ್ಣ ಸುಖ ದುಃಖದ ಹಾಗಾದ್ರೆ ನನಗೆ ಈ ಘೋರವಾದ ಯುದ್ಧದ ಕೆಲಸಕ್ಕೆ ಯಾಕಸ್ತಾ ಇದ್ದಿದೆ ಅರ್ಜುನ ಯಾವ ವರ್ಣದಲ್ಲಿ ಹುಟ್ಟಿದ್ದೆ ನೆನಪಿಟ್ಗಳೋ ಸ್ವಧರ್ಮಿಚಾವೇಕ್ಷ ನಿನ್ನ ಧರ್ಮ ಧರ್ಮಯುದ್ಧ ಮಾಡೋದು ನಿನ್ನ ಧರ್ಮ ದುಷ್ಟರನಿಗೆ ಶಿಕ್ಷೆ ಕೊಡೋದು ನಿನ್ನ ಧರ್ಮ ಅದನ್ನಾದರೂ ನೋಡು ಸ್ವಧರ್ಮ ಬಿಟ್ಟರೆ ಪರಮಾತ್ಮ ಅನುಗ್ರಹಕ್ಕೆ ನೀನು ಪಾತ್ರನಾಗ್ತೀಯ ಸ್ವಧರ್ಮ ಬಿಟ್ಟರೆ ಅಪಕೀರ್ತಿವಿರುತ್ತದೆ ಜನರು ನಿಂದೇ ಮಾಡ್ತಾರೆ ಒಂದು ವಿಶಿಷ್ಟ ಮರ್ಯಾದವಂತನಾದಂಥ ಜೀವ ಮನುಷ್ಯನಿಗೆ ಅಪಕೀರ್ತಿ ಅಂತ ಅನ್ನೋದು ಮರಣಕ್ಕೆ ಸಮಾನಪ ಮರಣದತಿರಿಚತೆ ಆದ್ದರಿಂದಾಗಿ ನಿನ್ನ ಸ್ವಧರ್ಮ ಅಂತ ಅಂತಿಳ್ಕೊಂಡಂತನ್ನುವುದ ರೀತಿಯಲ್ಲಿ ಇಟ್ಟುಕೊಂಡು ನೀನು ನಿನ್ನ ಧರ್ಮಾಚರಣೆ ಮಾಡು ಧರ್ಮಾಚರಣೆಯಿಂದ ಏನು ಲಾಭ ಆಗ್ತದೆ ಧರ್ಮಾಚರಣೆಯಿಂದ ಲಾಭ ಆಗ್ತದೆ ಭಗವಂತ ಅನುಗ್ರಹ ಭಗವಂತನ ಅನುಗ್ರಹ ಆಗ್ತದೆ ಯಾರು ಭಗವಂತ ಯಾರ ಪ್ರತಿಬಿಂಬ ನೀನಾಗಿದೆಯಲ್ಲ ನಿನ್ನ ಬಿಂಬನಾಗಿ ನಿನ್ನ ಹೃದಯದಲ್ಲಿದ್ದಾನಲ್ಲ ಆ ಪ್ರತಿಬಿಂಬನಾಗಿರ್ತಕ್ಕಂತಹ ಯಾವ ನನ್ನ ಪೂರ್ತಿ ವರ್ಣನೆ ಮಾಡಲಿಕ್ಕೆ ಆಶ್ಚರ್ಯವತ್ ಪಶ್ಯತಿ ಕಶ್ಯದೇನಂ ಅಂತ ಪರಮಾತ್ಮನನ್ನು ನೀನು ಸಂತೋಷಪಡಿಸೋದು ಅತ್ಯಂತ ಅವಶ್ಯಕವಾಗಿದೆ ಹಾಗಾದರೆ ಯುದ್ಧ ಮಾಡಿದ ಕ್ಷಣಕ್ಕೇನೆ ಮೋಕ್ಷ ಸಿಗ್ತದ ಇಲ್ಲ ಯುದ್ಧ ಮಾಡಿದರೆ ಧರ್ಮಯುದ್ಧ ಮಾಡಿ ಸತ್ತು ಹೋದರೆ ಸ್ವರ್ಗ ಇಲ್ಲದೇ ಇದ್ದರೆ ರಾಜ್ಯ ಈ ಧರ್ಮವನ್ನು ಮಾಡುತ್ತಾನು ಭಗವಂತನ ಬಗ್ಗೆ ತತ್ವಜ್ಞಾನವನ್ನು ತಿಳಿದುಕೊಳ್ಬೇಕು ಪರಮಾತ್ಮನ ಬಗ್ಗೆ ತಿಳಿದುಕೊಂಡ ಮೇಲೆ ಪರಮಾತ್ಮನ ವಿಶೇಷವಾಗಿರ್ತಕ್ಕಂತಹ ಉಪಕಾರಗಳ ಕ್ರಮ ಗೊತ್ತಾಗ್ತದೆ ಉಪಕಾರಗಳ ಕ್ರಮ ಪರಮಾತ್ಮನ ಉಪಕಾರಗಳು ನಮಗೆ ಗೊತ್ತ ಹೆಚ್ಚೆಷ್ಟು ರೀತಿಯಿಂದ ಭಗವಂತ ಉಪಕಾರ ಮಾಡ್ತಾನೆ ಅಂತಂದ ಗೊತ್ತಾದಂತೆ ನಮ್ಮ ಮನಸ್ಸು ಪರಮಾತ್ಮನನ್ನು ಪ್ರೀತಿಸ್ಲಿಕ್ಕೆ ಚಾಲನೆ ಮಾಡ್ತದೆ ಆನಂತರ ಅದಕ್ಕಿಂತ ಅದಕ್ಕಿಂತಲೂ ಹೆಚ್ಚಿಗೆ ತಿಳಿದುಕೊಳ್ಳಬೇಕು ಅಂತಕೊಂಡು ಅಂತ ಹೇಳಾಗ್ತದೆ ಕೃಷ್ಣ ಇಷ್ಟೆಲ್ಲ ಜ್ಞಾನ ಒಂದೇ ದಿನ ಜನದಲ್ಲಿ ಬರ್ತದೇನಾ ಬರ್ಬೋದು ಬರದೇನೂ ಇರ್ಬೋದು ಮತ್ತು ಜ್ಞಾನ ಸಂಪಾದನೆ ಮಾಡ್ತೇವೆ ಸತ್ತು ಹೋಗ್ತೇವೆ ಮತ್ತು ಮುಂದಿನ ಜನದಲ್ಲಿ ಮತ್ತೆ ಮೊದಲಿಂದ ಆರಂಭದಿಂದ ಆ ಈ ಪ್ರಾರಂಭ ಅಲ್ಲ ಇಲ್ಲ ಅರ್ಜುನ ಹಾಗಿಲ್ಲ ಈ ಜನ್ಮದಲ್ಲಿ ಜ್ಞಾನ ಪಡೆದಿದ್ದೆಯಲ್ಲ ಮುಂದಿನ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗ್ತದೆ ನೇಹಾ ಭಿಕ್ಕರ್ಮನಾಶೋಸ್ತಿ ಪ್ರತ್ಯವಾಗಿ ಒಬ್ಬ ಮುಂದಿನ ಜನ್ಮಕ್ಕೆ ಅದು ಕಂಟಿನ್ಯೂ ಆಗ್ತದೆ ಈ ಜ್ಞಾನ ನಿಜವಾದ ಭಕ್ತಿಗೆ ಕಾರಣವಾಗ್ತದೋ ಅದಕ್ಕೋಸ್ಕರ ಜ್ಞಾನ ಪ್ರಾಪ್ತಿಗೋಸ್ಕರ ಆ ಪರಮಾತ್ಮನ ಹೇಳಿದ ಆಜ್ಞೆಯನ್ನು ತಿಕೊಂಡಂತನ್ನೋ ಸ್ವಧರ್ಮದ ಆಚರಣೆ ಅತ್ಯಂತ ಅವಶ್ಯಕ ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ಜ್ಞಾನ ಬೇಕು ಜ್ಞಾನ ಬರಬೇಕಾಗಿದ್ದರೆ ಪರಮಾತ್ಮ ಅನುಗ್ರಹ ಬೇಕು ಪರಮಾತ್ಮ ಅನುಗ್ರಹ ಬೇಕಾಗಿದ್ದರೆ ಸ್ವವರ್ಣಾಶ್ರಮೋಚಿತವಾಗಿರತಕ್ಕಂಥ ಧರ್ಮಾಚರಣೆ ಅತ್ಯಂತವಾಗಬೇಕು ಈ ಪರಮಾತ್ಮ ಭಕ್ತಿ ಬದಲಾಗಿ ಸ್ವರ್ಗ ಸಿಗ್ತದಲ್ಲ ಶಾಸ್ತ್ರ ಸ್ವರ್ಗಕಾಮ ಯೋಜತೆ ಅಂತ ಹೇಳ್ತದಲ್ಲ ಅರ್ಜುನ ಇದೆಲ್ಲ ಅನಿಶ್ಚಿತ ಫಲ ಸ್ವರ್ಗಕ್ಕೆ ಹೋದ ಮೇಲೆ ಪುಣ್ಯ ಖರ್ಚಾಗ್ತದೆ ಮತ್ತು ಪುನಃ ಭೂಮಿಗೆ ಬರಬೇಕಾಗ್ತದೆ ಮತ್ತು ಹುಟ್ಟು ಆನಂತರ ತಾಯಿಯ ಗರ್ಭವಾಸ ದುಃಖ ಎಲ್ಲ ತಾಯಿಯ ಗರ್ಭದಲ್ಲಿ ವಾ ವಾಸ ಮಾಡುವ ದುಃಖ ಎಲ್ಲ ಅನುಭವಿಸ್ಬೇಕಾಗ್ತದೆ ಕೆಲವರು ಹೀಗೆ ಹೇಳ್ತಾರಲ್ಲ ಅವರು ವೇದಗಳು ಸ್ವರ್ಗವನ್ನು ಹೇಳ್ತವೆ ಅಂತಕ್ಕೊಂಡಂಥ ಜನರು ಅವರು ಸಾಮಾನ್ಯ ಜನರು ಅವರಿಗೆ ತೈವಿದ್ಯರು ಅಂತಂತಾರೆ ವೇದವಾದರತರು ಅಂತಂತಾರೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರಬದಂತೆ ಅವ್ಯಪಶ್ಚಿತ ಅವರು ನಿಜವಾದ ಜ್ಞಾನಿಗಳಲ್ಲಪ್ಪ ಅವರು ಸುಖ ಬಯಕೆ ಹೇಳತಕ್ಕಂಥ ಸಕಾಮಿಗಳು ಆದ್ದರಿಂದ ಕಾಮಾತ್ಮನಃ ಸ್ವರ್ಗಪರ ಆ ರೀತಿಯಾಗಿದ್ದಾರೆ ಅಂತ ಅಂತಕೊಂಡಂತೇಳ ಹಾಗಾದರೆ ಜ್ಞಾನ ಎಲ್ಲಿವರೆಗೂ ಪಡೆಯಬೇಕು ಅರ್ಜುನ ವ್ಯವಸಾಯಾತ್ಮಿಕ ಬುದ್ಧಿ ಏಕೈವ ಕುರುನು ಅಪರೋಕ್ಷ ಜ್ಞಾನ ಬರುವವರೆಗೂ ಪರಮಾತ್ಮನ ಕಣ್ಣಿನಿಂದ ಕಾಣುವವರೆಗೂ ಆ ಬಿಂಬಮೂರ್ತಿಯನ್ನು ಕಾಣುವವರೆಗೂ ಜ್ಞಾನದ ಲಾಲಸಿಂದ ಮನುಷ್ಯ ಪ್ರಯತ್ನ ಮಾಡಬೇಕು ಒಂದು ಜನ್ಮ ಎರಡು ಜನ್ಮ ನಾಲ್ಕು ಜನ್ಮ ಹತ್ತು ಜನ್ಮ ಮಾಡ್ತಾ ಇರಬೇಕು ಇಲ್ಲ ಮತ್ತೆ ಪರಮಾತ್ಮನ ಜ್ಞಾನವನ್ನು ಪಡೆದರೆ ಅಪರೋಕ್ಷ ಜ್ಞಾನ ಆಗ್ತದೆ ಅಪರೋಕ್ಷ ಜ್ಞಾನ ಆಯಿತು ಅಂದರೆ ಮೋಕ್ಷ ಆಗ್ತದೆ ಮತ್ತು ಸ್ವರ್ಗ ಸಿಗೋದಿಲ್ಲಲ್ಲ ಮೋಕ್ಷ ಸಿಗ್ತದೆ ಸ್ವರ್ಗ ಸಿಗೋದಿಲ್ಲಲ್ಲ ಅರ್ಜುನ ನಿನಗೆ ಬೇಕಾಗಿದೆ ಬಾವಿಯ ನೀರು ಆದರೆ ಪರಮಾತ್ಮ ನಿನ್ನ ಮನೆಯ ಮುಂದೆ ನದಿಯನ್ನು ಹರಿಸ್ತಾನೆ ನದಿಯ ನೀರು ಸಿಕ್ತು ಬಾವಿ ನೀರು ಸಿಗ್ಲಂ ದುಃಖ ಪಡ್ತೀಯ ನದಿ ನೀರು ಯಾವಾನರ್ಥ ಉದಪಾನೆ ಸರ್ವತಃ ಸಂಪುಟ ಓದಕ್ಕೆ ತಾವನ್ನೂ ಸರ್ವೇಶು ವೇದೇಶು ಬ್ರಾಹ್ಮಣಸ ವಿಜಾನತಃ ಸ್ವರ್ಗ ಅಲ್ಲ ಸ್ವರ್ಗದ ಕೋಟಿ ಪಷ್ಟು ಸುಖವಾದ ಮೋಕ್ಷ ಸಿಗ್ತದೆ ಪರಮಾತ್ಮನನ್ನು ತಿಳಿದುಕೊಂಡ್ರೆ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಾಭ ಇದೆ ಆದ್ದರಿಂದಾಗಿ ಇದನ್ನು ನೀನು ಆ ಲಾಭಕ್ಕೋಸ್ಕರ ಪರಮಾತ್ಮನಿಂದ ಬೀಳುವಂತೆ ಕೂಡ ಹಾಗಾದ್ರೇನು ಮಾಡಂತಂತೀಯ ಏನಿಲ್ಲ ಯೋಗಸ್ಥ ಕುರು ಕರ್ಮಾಣಿ ಪರಮಾತ್ಮನನ್ನು ಪಡೆಯುವುದಕ್ಕೋಸ್ಕರ ಭಗವಂತನ ಜ್ಞಾನ ಬರಲಿ ಅಂತ ತಿಳ್ಕೊಂಡಂತೇಳಿ ಆಗ ನಿನ್ನ ಕರ್ತವ್ಯ ಕರ್ಮಗಳನ್ನು ಮಾಡಿದರೆ ಅದರಿಂದ ಬಂದ ಪುಣ್ಯದಿಂದ ಜ್ಞಾನ ಜ್ಞಾನದಿಂದ ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂತಿಕೊಂಡು ಅಂಥೇಳಿ ಯಾವಾಗ ಬಂದಿದೆ ಅಂತ ತಿಳಿದುಕೊಳ್ಬೇಕು ಶ್ರುತಿ ವಿಪ್ರತಿಪನ್ನಾತೆ ಯದಾಸ್ತ ಅಶ್ಯತೆ ನಿಶ್ಚಲ ವೇದಶಾಸ್ತ್ರಗಳ ವಿಷಯದಲ್ಲಿ ಸ್ವಲ್ಪವೂ ನಿನಗೆ ಸಂಶಯ ಉಳಿಬಾರ್ದು ಎಲ್ಲವೂ ಭಗವತ್ಪರವಾಗಿದೆ ನಮಂ ಕರ್ತ ಅಂತ ಅಂತನೋ ಭಾವನೆ ಯಾವಾಗ ನಿನ್ನಲ್ಲಿ ಹುಟ್ಟುತ್ತದೆ ಅದು ಅಪರೋಕ್ಷ ಜ್ಞಾನದ ಸ್ಥಿತಿ ಅಂತ ಹೇಳಿ ತಿಳಿದುಕೊಳ್ಳಿ ಜ್ಞಾನಿಯ ಸ್ಥಿತಿ ಅಂದರೆ ಹೇಗಿರ್ತದೆ ಜ್ಞಾನಿ ಸ್ಥಿತಿ ಅಂತ ತಿಳ್ಕೊಂಡು ಅಂತಂದರೆ ಬುದ್ಧಿಯುಕ್ತೋ ಜಹಾತಿಯ ಉಭಯ ಅಪರೋಕ್ಷ ಜ್ಞಾನವಾದ ಕ್ಷಣಕ್ಕೇನೆ ಸಂಸಾರಕ್ಕೆ ಬರಬೇಕಾಗೋ ಬರಲಿಕ್ಕೆ ಉಪಯೋಗ ಬೀಳುವ ಅನಿಷ್ಟ ಪಾಪಗಳು ಅನಿಷ್ಟ ಪುಣ್ಯಗಳು ಅಂತೇನಿವೆ ಉಭೆ ಎರಡು ಹೊರಟೋಗ್ತದೆ ಕೇವಲ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯಕವಾದ ಪುಣ್ಯ ಮಾತ್ರ ಉಳಿತದೆ ಸಂಸಾರದ ಚಕ್ರದಕ್ಕೆ ಬೀಳುವ ಪುಣ್ಯ ಪಾಪಗಳು ಎಲ್ಲ ಹೊರಟು ಹೋಗ್ತದೆ ಹಾಗಾದರೆ ಎಲ್ಲರೂ ಯಾಕೆ ಈ ರೀತಿಯಾಗಿ ಮೋಕ್ಷ ದಾರಿಗೆ ಬರೋದಿಲ್ಲ ಅವರಿಗೆ ಮೋಕ್ಷ ಮೋಕ್ಷದಿಂದ ಪರಮಾತ್ಮನ ಸಾಮೀಪ್ಯದ ಸುಖದ ತಿಳುವಳಿಕೆ ಇಲ್ಲ ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಅಂತಿಕೊಂಡು ಅಂತಂದರೆ ಹೆಂಡತಿಯಿಂದ ಸುಖ ಅಂತ ತಿಳ್ಕೊಳ್ತಾರೆ ಹಣದಿಂದ ಸುಖ ಅಂತ ತಿಳ್ಕೊಳ್ತಾರೆ ಮನೆಯಿಂದ ಸುಖ ಅಂತ ತಿಳ್ಕೊಳ್ತಾರೆ ಮನೆಯಿಂದ ಕೆಲವರಿಗೆ ಸಂತೋಷ ಕೆಲವರಿಗೆ ಸತಿಯಿಂದ ಸಂತೋಷ ಕೆಲವರಿಗೆ ಸುತರಿಂದ ಸಂತೋಷ ಕೆಲವರಿಗೆ ಹೀಗಾಗಿ ಆ ಅವರಿಂದ ಆನಂದ ಸಿಗಬೇಕು ಅಂತ ತಿಳ್ಕೊಂಡು ಅಂತೇಳಿ ಅವ್ರದ್ದೇ ಧ್ಯಾನ ಮಾಡ್ತಾಯಿರ್ತಾರೆ ಯಾವಾಗ ನಾನು ಹೇಳ್ತೇನೆ ನನ್ನ ನನ್ನ ಮನಸ್ಸಿನ ತಕ್ಕ ಮಾಡ್ತಾಳೆ ಯಾವಾಗ ನನ್ನ ಮಕ್ಕಳು ನಾನು ಹೇಳಿದಾಗೆ ಕೇಳ್ತಾರೆ ಯಾವಾಗ ನನಗೆಲ್ಲ ಸಂಪತ್ತಿ ಮನೆ ಸ್ವಂತ ಮನೆ ಆಗ್ತದೆ ಹೀಗಾಗಿ ಅದನ್ನೇ ಪಡೀಬೇಕು ಅಂತಿಕೊಂಡು ಅಂತ ಅನ್ನೋದು ಧ್ಯಾಯತೋ ವಿಷಯ ಅನ್ಪೂ ಸಹ ಸಂಗಸ್ತೆ ಎಷ್ಟು ಉಪಜಾಯತೆ ಅದನ್ನೇ ಪಡೀಬೇಕು ಅಂತ ಅನ್ನಿಸ್ತದೆ ಆದರೆ ಪ್ರಾರಬ್ಧದಲ್ಲಿದ್ದರೆ ಸಿಗ್ತದೆ ಸಿಗೋದಿಲ್ಲ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಕಾಮಾತ್ ಕ್ರೋಧೋ ಬಿ ಜಾಯತೆ ಯಾವಾಗ ಇಚ್ಛೆ ಪೂರ್ತಿ ಆಗೋದಿಲ್ಲ ಸಿಟ್ಟು ಬರ್ತದೆ ಸಿಟ್ಟು ಬಂದರೆ ಕ್ರೋಧದ್ಭವತೆ ಸಮೂಹ ವಿವೇಕ ವಿಚಾರ ಮಾಡುವುದನ್ನು ಬಿಟ್ಟುಬಿಡ್ತಾರೆ ಯಾವಾಗ ಬುದ್ಧಿ ಬುದ್ಧಿವಿವೇಕವು ಬಿಟ್ಟುಬಿಡ್ತಾರೆ ವಿಭ್ರಮ ಯಾವುದು ಸರಿ ಯಾವುದು ತಪ್ಪು ಅಂತಿಕೊಂಡು ಅಂತನ್ನುವ ಸ್ಮೃತಿಯೇ ಹೊರಟೋಗ್ಬಿಡ್ತದೆ ಸ್ಮೃತಿ ವಿಭ್ರಮ ಆದ ಕ್ಷಣಕ್ಕೇನೆ ಬುದ್ಧಿನಾಶ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಬ್ಲ್ಯಾಂಕ್ ಮನಸ್ಸಿಗೆ ಬಂದದ್ದೇನೇ ಮಾಡ್ತಾನೆ ಇದು ಯೋಗ್ಯ ಅಯೋಗ್ಯ ಅಂತ ಅನ್ನೋದು ವಿಚಾರ ಮಾಡೋದಿಲ್ಲ ಅದು ಆ ಸ್ಥಿತಿ ಬಂದ ಮೇಲೆ ವಿನಾಶವೇ ಕಾರಣೀಭೂತವಾದದ್ದು ಆದ್ದರಿಂದಾಗಿ ಪ್ರಸಾದ ಸರ್ವ ದುಃಖಾನ ಹಾನಿ ರಸ್ಯೋಪಜಾಯತೆ ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸಬೇಕಪ್ಪ ಇದೇ ತತ್ವಜ್ಞಾನ ಆದ್ದರಿಂದಾಗಿ ದೇಹ ಅನಿತ್ಯ ಜೀವನಿತ್ಯ ವರ್ಣಾಶ್ರಮೋಚಿತ ಕರ್ಮಗಳು ಜ್ಞಾನದ ಸಾಧನ ಸಾಧನಗಳು ಆ ಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗ್ತದೆ ಅದನ್ನು ಬಿಟ್ಟು ಭಗವಂತನನ್ನು ಬಿಟ್ಟು ಬೇರೆ ವಿಷಯಗಳನ್ನು ಸುಖಕಾರಕ ಅಂತ ನಾವು ತಿಳಿದುಕೊಂಡಿದ್ದರೆ ಆಗ ಅವೆಲ್ಲ ನಮಗೆ ದುಃಖದಲ್ಲಿ ಮುಳುಗಿಸ್ತೇವೆ ಆದ್ದರಿಂದ ಪರಮಾತ್ಮನ ಪಡೆಯೋದಕ್ಕೋಸ್ಕರ ಅವನು ಪೂಜಾತ್ಮಕವಾದ ರೀತಿಯಲ್ಲಿ ಕರ್ತವ್ಯ ಕರ್ಮಗಳನ್ನು ಅಂತ ಅಂತೇಳಿ ಇದೇ ತತ್ವಜ್ಞಾನ ಆ ತತ್ವನಾದ ಪರಮಾತ್ಮನನ್ನು ತಿಳಿದುಕೊಂಡು ಆ ತತ್ವನಾದ ಪರಮಾತ್ಮನ ಸಾಮೀಪ್ಯದ ಪ್ರಾಪ್ತಿಗೋಸ್ಕರ ಮಾಡುವ ಪ್ರಯತ್ನವೇ ಇದು ಸಾಂಖ್ಯ ಅಂತೇಳ್ಕೊಂಡು ಅಂತ ಅನಿಸ್ಕೊಳ್ತದೆ ಇದೇ ಯೋಗ ಭಗವಂತನನ್ನು ಪಡೆಯುವ ಮುಖ್ಯವಾದಂಥ ಉಪಾಯ ಅರ್ಜುನ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾನೆ ಪರಮಾತ್ಮ ಹಾಗಾದ್ರೆ ಯುದ್ಧ ಮಾಡೋಣ ನನಗೆ ಅಂತ ಕರ್ಮ ಸಂಸಾರದಲ್ಲಿ ನನಗನ್ನು ಸಿಗಿಸ್ತಾ ಇದ್ದರೆ ನಡಿ ಯುದ್ಧ ಬಿಟ್ಬಿಡೋಣ ನೀನು ಹತ್ರ ಕೂಡ್ತೀನಿ ನನಗೆಲ್ಲ ಶಾಸ್ತ್ರ ಪಾಠ ಹೇಳು ಅಂತ ಅರ್ಜುನ ತಾನು ಹೇಳ್ತಾನೆ ನಾನು ಇದನ್ನು ಬಿಟ್ಬಿಡ್ತೇನೆ ಯಾಕೆ ತಸ್ಮಿನ್ ಕರ್ಮಣಿ ಘೋರೆ ಮಾಂ ಈ ಘೋರವಾಗಿರ್ತಕ್ಕಂಥ ಕರ್ಮದಲ್ಲಿ ನನಗೆ ಯಾಕೆ ಪ್ರವೃತ್ತವನ್ನು ಮಾಡ್ತಿ ಜಾಯಸಿ ಚೇತ್ ಕರ್ಮಣಸ್ತೆ ಮತಾಬುದ್ಧಿರ್ ಜನಾರ್ದನ ನಿನ್ನ ಪ್ರಕಾರ ಕರ್ಮಕ್ಕಿಂತಲೂ ಜ್ಞಾನ ಶ್ರೇಷ್ಠ ಅಂತ ಅನ್ನೋದು ಎಲ್ಲಿವರೆಗೂ ನೀನು ದ್ವಿತೀಯ ನನಗೆ ಹೇಳಿದೆ ಎಲ್ಲಿವರು ಉಪದೇಶ ಮಾಡಿದೆಯಲ್ಲ ಮತ್ತು ಈ ಘೋರವಾದ ಯುದ್ಧ ಕರ್ಮದಲ್ಲಿ ನನ್ನನ್ನು ಯಾಕೆ ಪ್ರವರ್ತನನ್ನಾಗಿ ಮಾಡ್ತೆ ಆಗ ಕೃಷ್ಣ ಆತನ ಹಾಗಲ್ಲ ಜಗತ್ತಿನಲ್ಲಿ ಎರಡು ಇಬ್ಬರು ಥರದ ಸಾಧಕರಿದ್ದಾರೆ ಜ್ಞಾನಯೋಗಿಗಳು ಕರ್ಮಯೋಗಿಗಳು ಅಂತಕೊಂಡು ಸತ್ವಪ್ರಚುರರಾಗಿರ್ತಕ್ಕಂಥ ಜ್ಞಾನಯೋಗಿಗಳನ್ನು ನಾನು ಬ್ರಾಹ್ಮಣರನ್ನಾಗಿ ಹುಟ್ಟಿಸ್ತೇನೆ ಘೋರ ಕರ್ಮದ ಜವಾಬ್ದಾರಿ ಇರೋದಿಲ್ಲ ನಿತ್ಯ ನೈಮಿತ್ತಿಕವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾ ಅಥವಾ ಸನಕ ಸನಂದನ ಹುಟ್ಟ ಅಪರೋಕ್ಷ ಜ್ಞಾನಿಗಳು ಅವರು ಜ್ಞಾನಯೋಗಿಗಳು ಅವರು ಹೇಳ ಅವರು ಹೇಳೋ ಅವಶ್ಯಕತೆ ಕೊಡೋದಿಲ್ಲ ತಮ್ಮ ಕರ್ತವ್ಯ ಕರ್ಮ ನಿರ್ವಹಿಸ್ತಾ ಇರ್ತಾರೆ ಆದರೆ ಕ್ಷತ್ರಿಯನಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ರಜುಗುಣ ಪ್ರಚುರ ಕರ್ಮ ಮಾಡಲೇಬೇಕು ಕರ್ಮ ಬಿಟ್ಟರೆ ಭಗವಂತ ಸಂತುಷ್ಟನಾಗೋದಿಲ್ಲ ಕರ್ಮ ಬಿಟ್ಟು ಸನ್ಯಾಸ ಕೂತ್ಕೊಂಡು ಖಾಲಿ ಕೂತ್ಕೊಳ್ತೇನೆ ಅಂತಕ್ಕೊಂಡು ಅಂತಂದರೆ ಅದು ಒಂದು ದೊಡ್ಡ ಪಾಪ ಎಲ್ಲರು ಹೇಳ್ತಾರಲ್ಲ ಅರ್ಜುನ ನಾವು ನಮಗೆ ಸ್ವರ್ಗ ಬೇಕಾಗಿಲ್ಲ ದೇವರು ದಿಂಡ್ರು ಪೂಜೆ ಮಾಡೋದಿಲ್ಲ ನನ್ನ ನರಕು ನಾ ಯಾರಿಗೂ ಕೆಟ್ಟು ಬಯಸೋದಿಲ್ಲ ಆದ್ದರಿಂದಾಗಿ ನಾವು ಈ ಕಡೆಗೆ ದೇವರು ಅಂತ ಅನ್ನೋದಿಲ್ಲ ಈ ಕಡೆಗೆ ಇನ್ನೊಬ್ಬರು ಕೆಡಕನ್ನು ಬಯಸೋದಿಲ್ಲ ಪರೋಪಕಾರ ಮಾಡ್ತೇವೆ ಸ್ವರ್ಗೂ ಬೇಕಾಗಿಲ್ಲ ನರಕೋ ಬೇಕಾಗಿಲ್ಲ ನ್ಯೂಟ್ರಲ್ ಆಗಿರ್ತೇವೆ ಅರ್ಜುನ ಇದೇ ಮಹಾಪಾಪ ನನಗೆ ನಿತ್ಯ ನೇಮಿತ ಕರ್ಮಗಳ ಬೇಡ ದೇವರು ಬೇಡ ಆದರೆ ಪ್ರಾಮಾಣಿಕವಾಗಿ ನಾನು ನೌಕರಿ ಮಾಡ್ತೇನೆ ಆದರೆ ಯಾವ ವರ್ಣದಲ್ಲಿ ಹುಟ್ಟಿದ್ದಿ ಆ ವರ್ಣಾಶ್ರಮೋಚ್ಯುತವಾಗಿರ್ತಕ್ಕಂಥ ಧರ್ಮ ಮಾಡುವುದು ನಿನ್ನ ಪರಮಾತ್ಮನ ಆರ್ಡರ್ ಭಗವಂತನ ಆರ್ಡರ್ ಪ್ರತಿಯೊಬ್ಬನೂ ಪರಿಪಾಲನೆ ಮಾಡಲೇಬೇಕು ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮ ಭಗವಂತನ ಆರ್ಡರ್ ಅವನ ಆಜ್ಞೆಯನ್ನು ಮೀರ್ತಕ್ಕಂಥ ವ್ಯಕ್ತಿ ಅವನು ನರಕಕ್ಕೆ ಹೋಗ್ತಾನೆ ಸತತವಾದ ಕರ್ಮ ಬಿಟ್ಟು ಇರ್ತೇನೆ ಕರ್ಮರಹಿತನಾಗಿರ್ತೇನೆ ಅಂತ ಅನ್ನೋದೇ ಸಾಧ್ಯವಿಲ್ಲ ನಹಿ ಕಶ್ಚಿತ್ ಕ್ಷಣಮಿ ಜಾತುತಿಷ್ಟತ್ಯ ಕರ್ಮ ಕರ್ತ ಕಣ್ಣಿನ ರೆಪ್ಪಿ ಆಗ್ತಿಯಲ್ಲ ಇದು ಕೂಡ ಕರ್ಮ ಹಗಲಾದ್ಮೇಲೆ ಹೇಳ್ತೀಯಲ್ಲ ಜಾಗೃತಿ ಅದು ಕರ್ಮ ಆ ದಿವಸ ಇಲ್ಲ ಮನುಷ್ಯ ಒಳ್ಳೆ ಕರ್ಮ ಆದರೂ ಮಾಡ್ತಾನೆ ಕೆಟ್ಟ ಕರ್ಮವನ್ನು ಮಾಡ್ತಾರೆ ನ್ಯೂಟ್ರಲ್ ಅಂತ ಸ್ಥಿತಿಯೇ ಇಲ್ಲ ಭಗವಂತನ ಆಜ್ಞಾನುಸಾರವಾಗಿ ವರ್ಣಾಶ್ರಮೋಚಿತವಾದ ಧರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದರೆ ಅದು ಸಾಧಕ ಕರ್ಮ ಆ ಕರ್ಮಗಳು ಆ ಕರ್ಮದಿಂದ ಬಂದ ಪುಣ್ಯ ಧ್ಯಾನಕ್ಕೆ ಉಪಯೋಗಕ್ಕೆ ಬರ್ತವೆ ವರ್ಣಾಕ್ಷೇತ್ರ ಕರ್ಮ ಮಾಡೋದಿಲ್ಲ ಹಾಗಾದರೆ ಪಾಪವನ್ನೇ ಮಾಡ್ತೀವಿ ನರಕ ಮತ್ತೆ ಪುನಃ ದರಿದ್ರ ಇತ್ಯಾದಿಗಳಲ್ಲಿ ಅಜ್ಞಾನಿಯಾಗಿ ಜನ್ಮ ಅದಕ್ಕಿಂತಲೂ ಮಹಾನ್ ನರಕ ನಂತರ ನಿತ್ಯ ನರಕ ಅಂದಂಥ ಮನಸ್ಸು ಕೆಲವರು ನಾನು ಭಾಳ ಜ್ಞಾನಿ ಹೋಗಿ ಸನ್ಯಾಸಿ ಅಂತ ತಿಳ್ಕೊಂಡಿರ್ತಾರೆ ಮೇಲೆ ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ ಇಲ್ಲ ಒಳ್ಳೆ ನಾಮ ಗೀಮ ಹಚ್ಕೊಂಡು ದೊಡ್ಡ ಅಂಚಿನ ದೋತ್ರ ಉಟ್ಕೊಂಡು ಆನಂತರ ತುಳಸಿ ಮಣಿಗಣಿಯೆಲ್ಲ ಹಾಕ್ಕೊಂಡಿರ್ತೀನಿ ನಾನು ಭಾಳ ಭಕ್ತ ಅಂತ ತಿಳ್ಕೊಂಡು ಅಂತೇಳಿ ತೋರಿಸ್ತಿರ್ತಾರೆ ಅದೇ ಮನಸ್ಸಿನ ಒಳಗೆ ಯಾವಾಗ ಹಣ ಬಂದಿತ್ತು ಯಾರನ್ನು ಯಾರು ಯಾರೆಷ್ಟು ಕೊಟ್ಟಾರು ಎಷ್ಟು ಕೊಟ್ಟರೆ ಏನು ಮಾಡಬೇಕು ಅವ್ರಿಗೆ ಹೇಗೆ ಅಂತಿಕೊಂಡು ಅವ್ರನ್ನ ಹೇಗೆ ಟೊಪ್ಪಿಗೆ ಹಾಕಬೇಕು ಹೇಗೆ ಮೋಸ ಮಾಡಬೇಕು ಇವರೆಲ್ಲ ಮಿಥ್ಯಾಚಾರಿಗಳು ಅರ್ಜುನ ಮೇಲಿನ ವೇಷ ಇಪ್ಪನು ಇಂಪಾರ್ಟೆಂಟ್ ಅಲ್ಲ ಆಂತರಿಕವಾಗಿರ್ತಕ್ಕಂಥ ಪ್ರಾಮಾಣಿಕವಾದ ಭಕ್ತಿ ಆ ಪರಮಾತ್ಮನ ಆಜ್ಞಾ ಅಂತ ಅಂತೇಳಿ ಮಾಡ್ತಕ್ಕಂಥ ಕರ್ಮದಲ್ಲಿ ಆಸಕ್ತಿ ಹಾಗಾದರೆ ಕೃಷ್ಣ ಏನು ಮಾಡಂತೀಯ ನನಗೆ ನಿಯತಂ ಕುರು ಕರ್ಮತ್ವ ನಿನ್ನ ವರ್ಣ ಆಶ್ರಮಕ್ಕೆ ಅನುಸಾರವಾದ ಏನು ಶಾಸ್ತ್ರದ ಆಜ್ಞೆ ಇದೆ ಅದರಂತೆ ಕರ್ಮವನ್ನು ಮಾಡು ಇಲ್ಲ ಪರಮಾತ್ಮ ಕರ್ಮ ಪುಣ್ಯ ಮಾಡ್ತೇನೆ ಅನೇಕ ರೀತಿಯಾದ ಜನರಿಗೆ ಉಪಕಾರ ಮಾಡ್ತೇನೆ ಪುಣ್ಯ ಬರ್ತಾರೆ ಅದಕ್ಕೋಸ್ಕರ ಇನ್ನೊಂದು ಜನ್ಮ ಒಳ್ಳೆ ಸಿರಿವಂತರ ಮನೆಯಲ್ಲಿ ಹುಡ್ತೇನೆ ಆದರೆ ಜನನ ಮರಣದ ದುಃಖ ಕರ್ಮ ಏನಾದರೂ ನಮ್ಮನ್ನು ಈ ಸಂಸಾರದಲ್ಲೇ ಇಡ್ತದಲ್ಲ ಯಾಕೆ ಕರ್ಮ ಮಾಡುವಂತ ಆಗ್ರಹ ಮಾಡ್ತಾ ಇದ್ದೆ ನನಗೆ ಅರ್ಜುನ ನಿನಗೆ ನಾನು ಹಲಸಿನ ಕಾಯಿಯನ್ನು ಕೊಟ್ಟಿದ್ದೇನೆ ಹಲಸಿನ ಕಾಯಿಯನ್ನು ಹೆಚ್ಚಿ ಅದರಿಂದ ಹುಳಿಯನ್ನು ಪಲ್ಯವನ್ನು ಮಾಡಿ ನಿನಗೆ ಹುಟ್ಟಕ್ಕೆ ಹಾಕಬೇಕಾಗಿದೆ ಇದು ನನ್ನ ಆಜ್ಞೆ ಆದರೆ ಎಚ್ಚರ ಹಲಸಿನಕಾಯಿ ಹಾಗೆ ಹೆಚ್ಚಲಿಕ್ಕೆ ಹೋದರೆ ಆ ಜಿಗಟು ಜಿಗ್ಗಿ ಜಿಡ್ಡು ಕೈಗೆ ಹತ್ತದೆ ಮುಂದೆ ಹೆಚ್ಚಲಿಕ್ಕೆ ಆಗೋದಿಲ್ಲ ಜಿಗಿ ಜಿಗಿ ಆಗಿಬಿಡ್ತದೆ ಅದಕ್ಕೋಸ್ಕರ ನೀನು ಏನು ಮಾಡಬೇಕು ಕೈಗೆ ಎಣ್ಣೆ ಹೆಚ್ಚಿಕೊಳ್ಬೇಕು ಕೈಗೆ ಎಣ್ಣೆ ಹೆಚ್ಚಿಕೊಂಡು ಹಲಸಿನಕಾಯಿ ಹೆಚ್ಚಿದರೆ ಏನೂ ಜಿಡ್ಡು ಕೈಗೆ ಹತ್ತೋದಿಲ್ಲ ಕರ್ಮ ನನ್ನ ಆರ್ಡರ್ ಆದರೆ ಕರ್ಮ ನಿನಗೆ ಬಂಧಕವಾಗಬಾರ್ದು ಅಂತ ತಿಳ್ಕೊಂಡಂತಿದ್ದರೆ ಒಂಬತ್ತನೇ ಶ್ಲೋಕದಿಂದ ಮೂವತ್ತೈದನೇ ಶ್ಲೋಕದಲ್ಲೂ ಪರಮಾತ್ಮ ಇದನ್ನೇ ಹೇಳ್ತಾನೆ ಯಜ್ಞಾರ್ಥಾತ್ ಅರ್ಥಾತ್ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಿದ ಕರ್ಮ ನಮಗೆ ಬಂಧಕವಾಗುವುದಿಲ್ಲ ಲೋಕೋ ಎಂ ಸಹ ಯಜ್ಞ ಪ್ರಜಾ ಪ್ರಜಾಸೃಷ್ಟ್ವ ಕರ್ತವ್ಯ ಕರ್ಮಗಳನ್ನು ಪರಮಾತ್ಮ ಹೇಳ್ಕೊಟ್ಟಿದ್ದಾನೆ ಕರ್ತವ್ಯ ಕರ್ಮ ಯಾಕೆ ಜಗತ್ತಿನಲ್ಲಿ ಎಲ್ಲರೂ ಉಪಜೀವರಾಗಲಿ ಅಂತಿಕೊಂಡು ಅಂತೇಳಿ ಯಜ್ಞದಿಂದ ಮೋಡಗಳು ಪರ್ಜನ್ಯ ಮಳೆ ಎಲ್ಲರಿಗೂ ಸಮೃದ್ಧಿ ಮತ್ತು ಪುನಃ ಅದರಿಂದ ಯಜ್ಞ ಇದು ನಾನು ನಮಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯ ಕರ್ಮಗಳು ಈ ಕರ್ಮಗಳು ನನಗೋಸ್ಕರ ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಮಾಡಿದರೆ ಮಾಡುವ ಸಂಧ್ಯಾ ವಂದನೆ ಮಾಡುವ ದೇವರ ಪೂಜೆ ವೈಶ್ವದೇವ ದಾನ ಧರ್ಮ ವ್ರತ ನಿಯಮ ಉಪವಾಸ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯರ್ಥಂ ಬಂದಕ್ಕಾಗೋದಿಲ್ಲ ನನ್ನ ಸಂಪ್ರೀತಿಗೆ ಕಾರಣವಾಗ್ತದೆ ನಾನು ಪ್ರೀತಿಯಿಂದ ನಿಮಗೆ ಜ್ಞಾನವನ್ನು ಕೊಡ್ತೇನೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸಿ ಅಧ್ಯಾತ್ಮ ಚೇತಸ ಗೋಸ್ಕರ ಕೃಷ್ಣಾರ್ಪಣ ವಸ್ತು ಅಂತ ಅನ್ನೋ ಭಾವನೆಯಿಂದ ಕರ್ತವ್ಯ ಕರ್ಮಗಳನ್ನು ಮಾಡು ನಿನ್ನ ಧರ್ಮ ಬಿಡಬೇಡಪ್ಪ ನೀನು ಕ್ಷತ್ರಿಯ ಯುದ್ಧ ಮಾಡೋದು ನಿನ್ನ ಧರ್ಮ ಶ್ರೇಯಾನ್ ಸ್ವಧರ್ಮ ವಿಗುಣ ಹೌದು ಇದರಲ್ಲಿ ಅನೇಕ ಜನ ಕೊಲ್ಲಬೇಕಾಗ್ತದೆ ಅನೇಕ ಹಿಂಸೆ ಮಾಡಬೇಕಾಗ್ತದೆ ಇದರಲ್ಲಿ ವಿಗುಣತೆ ಇದೆ ಇದರಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಮೈನಸ್ ಪಾಯಿಂಟ್ ಇದೆ ಆದರೆ ದೇವರು ನಿನಗೆ ಇದನ್ನೇ ಕೊಟ್ಟಿದ್ದಾನೆ ಇದನ್ನು ಹೇಳಿದ್ದಾನೆ ಅದನ್ನು ಬಿಟ್ಟು ನಾನು ಸನ್ಯಾಸಿಯಾಗಿ ಧ್ಯಾನ ಮಾಡ್ತಾ ಮೂಗಿಡ್ಕೊಂಡು ಕೊಡ್ತೇನೆ ಬ್ರಾಹ್ಮಣರಂತೆ ಅಂತ ಅಂತಂದರೆ ಅದು ನಿನಗೆ ಭಯಾವಹ ದುರ್ಗತಿ ಕರ್ಕೊಂಡು ಹೋಗ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೆ ಏನಂತ ನೋಡಬೇಕು ಅದನ್ನು ನಾನು ಅವರನ್ನು ಆ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ನಾನು ಹುಟ್ಟಿಸಿದ್ದೇನೆ ಅವರ ಕರ್ಮಗಳನ್ನು ಮಾಡಲೇಬೇಕು ಸ್ವಧರ್ಮಿ ನಿಧನಂ ಶ್ರೇಯ ಪ್ರಾಣ ಹೋದರೂ ಅಡ್ಡಿ ಇಲ್ಲ ಧರ್ಮ ಬಿಡಲಿಕ್ಕಿಲ್ಲ ಅದನ್ನು ಬಿಟ್ಟು ಪರಧರ್ಮ ಸ್ವೀಕಾರ ಮಾಡಿದರೆ ಅದು ವಿನಾಶಕ್ಕೆ ಕಾರಣೀಭೂತವಾಗ್ತದೆ ಆದರೆ ಪರಮಾತ್ಮ ಕ್ರಮ ಮಾಡುವಾಗ ಅಲ್ಲಿ ಆಸೆ ಹೋಗ್ತದಲ್ಲ ಒಳ್ಳೆ ಕೆಲಸ ಮಾಡಬೇಕು ಅಂತಂತೀವಿ ಪ ಪಾಪಕರ್ಮ ನಮ್ಮ ಕಡೆ ನಡೀತದಲ್ಲ ಹೌದಾರ್ಜುನ ಇಬ್ಬರು ಶತ್ರುಗಳು ನಮಗೆ ಆಗಾಗಲೂ ಪೀಡಾಕಾರರಾಗಿದ್ದಾರೆ ಕಾಮಯೇಷ ಕ್ರೋಧ ಯಶ ರಜೋಗುಣ ಸಮುದ್ಧವ ಈ ಕಾಮ ಕ್ರೋಧಗಳು ನಮ್ಮನ್ನು ಪಾಪದ ಕರ್ಮಕ್ಕೆ ಹಚ್ತವೆ ಆದ್ದರಿಂದಾಗಿ ಮಾಡು ಅಂತ ತಿಳ್ಕೊಂಡು ಅಂತಂದರೆ ಮತ್ತೇನಿಲ್ಲ ಪರಮಾತ್ಮನ ಪೂಜೆ ಅಂತ ಅಂತಕೊಂಡು ಅಂತೇಳಿ ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸು ಇದಕ್ಕೆ ಕರ್ಮಯೋಗ ಅಂತಂತಾರಪ್ಪ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡತಕ್ಕಂಥ ಕರ್ಮಗಳು ಬಂಧಕವಾಗೋದಿಲ್ಲ ಇದೇ ಕರ್ಮಯೋಗ ಸರಿ ಕರ್ಮಯೋಗ ಮಾಡುವಂತಿಳ್ಕೊಂಡು ಅಂತ ಹೇಳಿ ಪರಮಾತ್ಮ ಹೇಳಿದೆ ಅಲ್ಲ ಆದರೆ ಕರ್ಮದ ವಿಷಯದಲ್ಲಿ ಬಹಳವಾಗಿರ್ತಕ್ಕಂಥ ಅನೇಕ ಸಂಶಯಗಳು ನಮಗಿವೆ ಈ ಕರ್ಮಯೋಗವನ್ನು ಜಗತ್ತಿಗೆ ಯಾರು ಉಪಯೋಗಿಸಿದರು ಪರಮಾತ್ಮ ಹೇಳ್ತಾನೆ ಅರ್ಜುನ ನಾನೇ ಇದನ್ನು ಉಪಯೋಗಿಸಿದ್ದೆ

ನಾನು ಯಾರು ಗೊತ್ತೆ ಪರಿತ್ರಾಣಾಯ ಸಾಧುವ ನಾಮ ವಿನಾಶಾಯ ಚದುಕೃತ ನಾಲ್ಕನೇ ಅಧ್ಯಾಯದಲ್ಲಿ ಒಂದನೇ ಶ್ಲೋಕದಿಂದ ಹದಿನೈದನೇ ಶ್ಲೋಕದವರೆಗೂ ಭಗವಂತ ತನ್ನ ಅವತಾರದ ಮಹಿಮೆಗಳನ್ನು ತಿಳಿಸಿ ಹೇಳಿದ್ದಾನೆ ಆದ್ದರಿಂದಾಗಿ ನಾನು ನಿಮ್ಮ ಉಪಕಾರಕ್ಕೋಸ್ಕರ ಅವತಾರ ತೆಗೆದುಕೊಳ್ತೇನೆ ಅಂತನೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸಾಧಕನು ನನ್ನನ್ನು ತಿಳಿದುಕೊಳ್ಬೇಕು ಪರಮಾತ್ಮನ ಅವತಾರ ಪರಮಾತ್ಮನಿಗೆ ಜನ್ಮ ಇಲ್ಲ ಪರಮಾತ್ಮನ ಅವತಾರ ಸಜ್ಜನರ ಪರಿತ್ರಾಣ ಮಾಡೋದಕ್ಕೋಸ್ಕರ ದುಷ್ಟರ ನಾಶಪಡಿಸುವುದಕ್ಕೋಸ್ಕರ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಹೋಗಪ್ಪ ನನಗೇನು ಕರ್ಮ ಬಂಧನ ಇದೆಯಲ್ಲ ಇಲ್ಲಲ್ಲ ಅದು ನಾನಕ್ಕೆ ಅವತಾರ ತೆಗೆದುಕೊಂಡು ನಾನು ಕೃಷ್ಣ ಈ ಅವತಾರದಲ್ಲಿ ಸಂಧ್ಯಾ ಮಾಡ್ತೇನೆ ದೇವ್ರ ಪೂಜೆ ಮಾಡ್ತೇನೆ ಪ್ರತಿಯೊಂದು ಮಾಡ್ತೇನೆ ಯಾಕೆ ನಿಮಗೆ ಕಲಿಸುವುದಕ್ಕೋಸ್ಕರ ಯಾಕೆ ಶ್ರೇಷ್ಠ ವ್ಯಕ್ತಿಗಳು ಏನು ಮಾಡ್ತಾರೆ ಆ ರೀತಿಯಾಗಿ ಉಳಿದೋರನುಸಾರ ಮಾಡ್ತಾರೆ ಅದಕ್ಕೋಸ್ಕರವೇ ಏ ಯಥಾಮ್ ಪ್ರಪದ್ಯ ಚಾಳ್ದು ಉಳಿದವರನ್ನು ವಿಶೇಷವಾದ ರೀತಿ ಅನುಸರಿಸ್ತಾರೆ ಅಂತ ಹೋಗಲಿ ಈ ಚಾತುರ್ವರ್ಣವನ್ನು ಸೃಷ್ಟಿ ಮಾಡಿದವರು ಯಾರು ಅರ್ಜುನ ನಾನೇ ಚಾತುರ್ವರ್ಣವನ್ನು ಸೃಷ್ಟಿ ಮಾಡಿದ್ದೆ ಚಾತುರ್ವರ್ಣಮ್ಮಯಾ ಸೃಷ್ಟಮ್ ನಿಮ್ಮ ಮೂಲ ಸ್ವಭಾವ ನಿಮ್ಮ ಅನಾದಿ ಕರ್ಮ ಇತ್ಯಾದಿಗಳನ್ನು ನೋಡಿ ನಿಮಗೆ ಆಯಾ ವರ್ಣದಲ್ಲಿ ಹುಟ್ಟಿಸಿದ್ದೇನೆ ಅದು ಅದನ್ನು ಮಾಡಿದ್ರಲ್ಲಿ ನೀವು ಸಫಲತೆ ಆಗ್ತೀರಿ ಇಲ್ಲದೆ ನೀವು ಸಫಲರಾಗೋದಿಲ್ಲ ಇಂಜಿನಿಯರ್ ಲೈನ್ಗೆ ಹೋದವನು ಇಂಜಿನಿಯರ್ ಕ್ವಶನ್ ಪೇಪರೇ ಬಿಡಿಸ್ಬೇಕು ಮ್ಯಾಥಮೆಟಿಕ್ಸ್ ಪರೀಕ್ಷೆ ದಿವಸ ಮ್ಯಾಥಮೆಟಿಕ್ ಪರೀಕ್ಷೆ ಪೇಪರನ್ನೇ ಬಿಡಿಸ್ಬೇಕು ನಾನು ಬೇರೆ ಪೇಪರ್ ತೆಗೆದುಕೊಂಡು ಬೇರೆ ಸ್ಟ್ರೀಮಿನ ಪೇಪರ್ ತೆಗೆದುಕೊಂಡು ಬಿಡಿಸ್ತೇನೆ ಅಂತ ತಿಳ್ಕೊಂಡು ಅಂತಂದರೆ ನನಗೆ ಜೀರೋ ಮಾರ್ಕ್ ಸಿಗ್ತಾರೆ ಹಾಗಾದರೆ ಪರಮಾತ್ಮ ಕರ್ಮ ಅಂತಂದರೆ ಏನು ಹೌದಪ್ಪ ಅರ್ಜುನ ಕರ್ಮದ ಸಂದರ್ಭ ತಿಳಿದುಕೊಳ್ಳಬೇಕಾದ್ರೆ ಕರ್ಮ ಅಕರ್ಮ ವಿಕರ್ಮಗಳ ಜ್ಞಾನ ಬೇಕು ಕರ್ಮ ಅಂತಿಕೊಂಡು ಅಂತಂದರೆ ಯಾವ ವರ್ಣದಲ್ಲಿ ಹುಟ್ಟಿದ್ದಿ ಯಾವ ಆಶ್ರಮದಲ್ಲಿದ್ದಿ ಅದಕ್ಕೋಸ್ಕರ ಇರತಕ್ಕಂತಹ ನಿಯಮಗಳು ಇದು ಕರ್ಮ ಆ ನಂತರ ನೀನು ಬ್ರಹ್ಮಚಾರಿಯಾಗಿದ್ದರೆ ಗೃಹಸ್ಥನದ ಕರ್ಮಗಳು ನಿನಗೆ ಅಕರ್ಮಗಳು ಗೃಹಸ್ಥನಿಗೆ ಅದು ಕರ್ಮ ಆಗಿರ್ಬೋದು ಆದರೆ ನಿನಗೆ ಅದು ಅಕರ್ಮ ನೀನು ಸನ್ಯಾಸಿಯಾಗಿದ್ದರೆ ಗೃಹಸ್ಥನಂತೆ ಇರುವುದು ನಿನಗೆ ಅಕರ್ಮ ಗೃಹಸ್ಥನಾಗಿ ಅವನಿಗೆ ಸನ್ಯಾಸ ಧರ್ಮ ಅಕರ್ಮ ನಿನ್ನ ಕರ್ಮ ಮಾತ್ರ ನಿನಗೆ ಕರ್ಮ ಉಳಿದ ವರ್ಣದ ಕರ್ಮಗಳು ನಿನಗೆ ಅಕರ್ಮಗಳು ಆನಂತರ ಇನ್ನೊಂದು ಥರದ ಕರ್ಮಗಳಿವೆ ಯಾರೂ ಮಾಡಬಾರ್ದು ಕಳ್ಳತನ ಮೋಸಗಾರಿಕೆ ಹಿಂಸೆ ಅನ್ಯಾಯ ಇತ್ಯಾದಿಗಳು ಇವು ವಿಕರ್ಮ ಅಂತಕೊಂಡು ಅಂತೇಳಿ ನಿಶ್ಕೊಳ್ತವೆ ಎಲ್ಲ ಪರಮಾತ್ಮ ಬಯಕೆ ಇಲ್ಲದೆ ಕರ್ಮ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಹೌದು ಯಶಕರ್ಮೆ ಸಮಾರಂಭ ಎಲ್ಲ ಕರ್ಮಗಳ ಮೊದಲು ಕರ್ಮಗಳಿರ್ತದೆ ಪುನಃ ಮ ಪುನಃ ಮತ್ತು ಆ ರೀತಿಯಾಗಿ ಜ್ಞಾನವಾದಂತೆ ಅವು ಕರ್ಮವಾಗ್ತದೆ ಆದ್ದರಿಂದಾಗಿ ನಿರಾಶಿಹಿ ಫಲದ ಕಡೆಗೆ ಲಕ್ಷ್ಯವನ್ನು ಕೊಡದೆ ಇದು ಪರಮಾತ್ಮನ ಸೇವೆ ಅಂತ ತಿಳ್ಕೊಂಡು ಅಂತ ಇಟ್ಟುಕೊಂಡು ಈ ಕರ್ಮ ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ತಿಳ್ಕೊಂಡು ಅಂತ ಹೇಳಿ ಸಂತುಷ್ಟ ದ್ವಂದ್ವಾತೀತ ದ್ವಂದ್ವಾತೀತರ ಪರಮಾತ್ಮನ ಇಚ್ಛಾನುಸಾರವಾಗಿ ಏನು ಸಿಕ್ಕಿದೆ ಅದರಲ್ಲಿ ಸಂತೃಪ್ತನಾಗಿದ್ದುಕೊಂಡು ಪರಮಾತ್ಮನ ಪ್ರೀತಿಗೋಸ್ಕರ ನಾನು ಮಾಡುವ ಕೆಲಸ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂತೇಳ್ಕೊಂಡು ಅಂತೇಳಿ ಮಾಡ್ತಕ್ಕಂಥ ಕರ್ಮಗಳನ್ನು ಮಾಡು ಕರ್ಮಗಳು ಅನೇಕ ಇದೆ ದೈವಯಜ್ಞ ಇದೆ ಬ್ರಹ್ಮಯಜ್ಞ ಇದೆ ಇಂದ್ರಿಯ ನಿಗ್ರಹ ರೂಪ ಯಜ್ಞ ಇದೆ ವಿಷಯ ವಾಸನೆ ಬಿಡುವರ್ತಕ್ಕಂಥ ಒಂದು ವಿಷಯ ಯಜ್ಞ ಇದೆ ಮನಸ್ಸನ್ನು ಪರಮಾತ್ಮ ನೀಡತಕ್ಕಂಥ ಆತ್ಮ ಸಂಯಮ ಯಜ್ಞ ಇದೆ ಸಿರಿವಂತನಾಗಿದ್ದರೆ ದಾನ ಧರ್ಮ ರೂಪವಾದಂಥ ದ್ರವ್ಯಯಜ್ಞ ಇದೆ ಶಾಸ್ತ್ರಾಧ್ಯಯನ ಪಾಠ ಪ್ರವಚನ ರೂಪವಾದಂಥದ್ದು ಅದು ಕೂಡ ಒಂದು ಯಜ್ಞ ಪರಮಾತ್ಮ ಪ್ರಾಪ್ತಿಗೋಸ್ಕರ ಮಾಡತಕ್ಕಂಥ ಧ್ಯಾನಾದಿಗಳು ಅದೊಂದು ಯಜ್ಞ ಪ್ರಾಣಾಯಾಮ ಪ್ರತ್ಯಾಹಾರಾದಿಗಳಿಂದ ಯೌಗಿಕ ಮಾರ್ಗದಿಂದ ಪರಮಾತ್ಮನ ಪಡೆಯೋದು ಅದೊಂದು ಯಜ್ಞ ಉಪವಾಸ ವನವಾಸ ಚಾತುರ್ಮಾಸ್ಯ ವ್ರತ ಆನಂತರ ಇತ್ಯ ಇದು ಕೂಡ ಒಂದು ಯಜ್ಞ ಇವೆಲ್ಲವೂ ಅನೇಕ ಥರದ ಯಜ್ಞಗಳು ಆದರೆ ಇದೆಲ್ಲದ ಯಜ್ಞದ ಒಂದೇ ಒಂದು ಉದ್ದೇಶ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ ಆದರೂ ಏನೇ ಇರಲಿ ಶ್ರೇಯಾನ್ ದ್ರವ್ಯಮಯಾದ ಯಜ್ಞಾತ್ ಹಣ ಹಣ ಖರ್ಚು ಮಾಡಿ ಹೋಮ ಹವನ ಇತ್ಯಾದಿಗಳನ್ನೆಲ್ಲ ಮಾಡೋದಕ್ಕಿಂತಲೂ ಜ್ಞಾನಯಜ್ಞ ಜ್ಞಾನ ಯಜ್ಞ ಅತ್ಯಂತ ಶ್ರೇಷ್ಠ ಅಂತ ಅಂತ ಅನಿಸ್ಕೊಳ್ತಾರೆ ಎಲ್ಲ ಕರ್ಮದ ಕೊನೆಗೆ ಈ ಯಜ್ಞ ಅಗಾದಿಗಳು ದಾನ ಧರ್ಮಗಳನ್ನು ಮಾಡಿದರೂ ಅದರಿಂದ ಜ್ಞಾನ ಬರುತ್ತದೆ ಮತ್ತು ಆ ಜ್ಞಾನದ ಪರಮಾತ್ಮ ಹತ್ರ ಜ್ಞಾನದಲ್ಲೇ ಅದು ಪ ಸಮಾಪ್ತಿ ಆಗ್ತದೆ ಅದು ಬರೋವ್ರಿಗೆ ಮಾತ್ರ ಇದನ್ನು ಬಿಡಲಿಕ್ಕೆ ಇಲ್ಲ ಇದನ್ನು ಮಾಡ್ತಾನೆ ಇರಬೇಕು ಹಾಗಾದರೆ ಜ್ಞಾನ ಎಲ್ಲಿ ಸಿಗ್ತದೆ ಪರಮಾತ್ಮ ಯಾವ ಅಂಗಡಿಯಲ್ಲಿ ಸಿಗ್ತದೆ ಅರ್ಜುನ ತದ್ವಿದ್ಯ ಪ್ರಣಿಪಾತೀನ ಒಳ್ಳೆ ಜ್ಞಾನಿಗಳಾದಂಥ ಗುರುಗಳನ್ನು ಹುಡುಕು ಯಾರು ನಿನ್ನ ಸಂಶಯವನ್ನು ದೂರ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ಸಾಂಗ ನಮಸ್ಕಾರ ಮಾಡಿ ಶರಣಾಗತನಾಗು ನಿನ್ನ ಸಂಶಯಗಳನ್ನು ಹೇಳಿಕೊ ಪ್ರಶ್ನೆ ಮಾಡು ಉತ್ತರ ಪಡೆ ಅಂತ ಅದರ ನಂತರ ಹುಟ್ಟಿರ್ತಕ್ಕಂತಹ ಮಾಡು ನೀನು ನೀನು ನಿಶ್ಚಿತವಾಗಿ ಇಲ್ಲ ಪರಮಾತ್ಮ ಕೆಲವರು ಸಂಘದಿಂದಾಗಿ ಇರ್ತಾರೆ ಅವರು ಕೊನೆಯವರೆಗೂ ಕೂಡ ಹಾಗೆ ಅವರ ಅಂಧ ಸಮಸ್ಯೆ ಏನು ಇಲ್ಲ ಸಂಘದಿಂದ ಅಪಿಚೇತ ಅಪಿಚೇ ಪಾಪೇಭ್ಯ ಪಾಪಕೃತಮ ಪಾಪಕೃತ್ತಮ ಮಹಾಪಾಪಿಯಾಗಿದ್ದರೂ ಕೂಡ ಸಜ್ಜನರ ಸಂಘದಿಂದ ಜ್ಞಾನ ಸಿಕ್ಕು ಅಂತಾನು ಆ ದಾರಿಯನ್ನು ಬಿಟ್ಬಿಟ್ರೆ ಅವನು ನಾನು ಉದ್ಧಾರ ಮಾಡ್ತೇನೆ ಅದರಿಂದಾಗಿ ಜ್ಞಾನ ಬಹಳ ಶ್ರೇಷ್ಠವಾದದ್ದು ಗುರುಗಳ ಅನುಗ್ರಹದಿಂದ ಆ ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಶೀಲನಾಗು ಅಂತ ಹೇಳಿ ಪರಮಾತ್ಮನಿಗೆ ಪರಮಾತ್ಮ ಸರ್ವೋತ್ತಮ ಅವನ ಸಮರ್ಪಣೆಗೋಸ್ಕರ ಇರತಕ್ಕಂಥದ್ದು ಕರ್ಮಗಳು ಇದು ಕರ್ಮ ಬ್ರಹ್ಮಾರ್ಪಣೆ ಯೋಗ ಅಂತ ತಿಳ್ಕೊಳಂತೆ ಅನ್ನಿಸ್ಕೊಳ್ಳಿ ಐದನೇ ಅಧ್ಯಾಯ ಸನ್ಯಾಸ ಯೋಗ ಅಂತ ತಿಳ್ಕೊಂಡಂತ ಅಂತ ಅನಿಸ್ಕೊಳ್ತದೆ ನ್ಯಾಸ ಅಂತಂದರೆ ಇಡುವುದು ಅಂತ ಅರ್ಥ ಸನ್ಯಾಸ ಅಂತ ತಿಳ್ಕೊಂಡಂತಂದರೆ ಸಮ್ಯಕ್ ಸರಿಯಾಗಿ ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಇಡುವುದೇ ಇದು ನಿಜವಾದ ಸನ್ಯಾಸ ಕೇವಲ ವೇಷದ ಸನ್ಯಾಸ ಸನ್ಯಾಸವಲ್ಲ ನಾನು ಊಟ ಬಿಡ್ತೇನೆ ಊಟ ಬಿಡ್ತೇನೆ ಅಂತ ಊಟ ಬಿಟ್ಟೆ ಮಧ್ಯಾಹ್ನದ ವೇಳೆಯಲ್ಲಿ ಯಾವಾಗ ಸಾಯಂಕಾಲ ಆಗ್ತದೆ ಯಾವಾಗ ಊಟ ಮಾಡಿ ನಾನು ಚಿಂತೆ ಇದ್ರೆ ಏನು ಉಪಯೋಗ ಶಾಖಾವೃತ ಮಾಡ್ತೇನೆ ಏನು ಎಂಟು ದಿವಸ ಉಳಿತು ಇನ್ನು ಮೂರು ದಿವಸ ಉಳಿತು ನಾಲ್ಕು ದಿವಸ ಉಳಿತು ಅಂತ ಅದನ್ನೇ ತರಕಾರಿಗಳನ್ನೇ ಚಿಂತನೆ ಮಾಡ್ತಾ ಇದ್ದರೆ ಆ ವೃತ್ತಿಯಿಂದ ಏನು ಪ್ರಯೋಜನ ಮನಸ್ಸನ್ನು ಪೂರ್ತಿಯಾಗಿ ಭಗವಂತನಲ್ಲಿಟ್ಟು ಉಳಿದ ವಿಚಾರಗಳನ್ನು ಬಿಡುವುದೇ ಇದು ಸನ್ಯಾಸ ಅಂತೇಳ್ಕೊಂಡಂತ ಅನ್ಸ್ಕೊಳ್ತದೆ ಅದಕ್ಕೋಸ್ಕರವೇ ಪದ್ಮಪತ್ರ ಮೀಮಾಂಭಾಸ ಪದ್ಮಪತ್ರದಂತೆ ಸಂಸಾರದಲ್ಲಿದ್ದರೂ ಕೂಡ ಸಂಸಾರದ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇವುಗಳಲ್ಲಿ ಆಸಕ್ತನಾಗದೇ ಇರಬೇಕೆ ಅಂತ ತಿಳ್ಕೊಂಡು ನಿಜವಾದ ಸನ್ಯಾಸ ಅಂತ ಅನಿಸ್ಕೊಳ್ತದೆ ದ್ವೇಷಾದಿಗಳನ್ನು ಬಿಟ್ಟು ದ್ವಂದ್ವಾದಗಳಿಂದ ರಹಿತನಾಗಿ ಪರಮಾತ್ಮನಲ್ಲಿ ಮನಸ್ಸಿಟ್ಟು ಸಾಧನೆ ಮಾಡ್ತಾ ಇದ್ದರೆ ನಿರ್ದ್ವಂದೋ ಹಿ ಮಹಾಬಾಹು ಬಂ ಸರ್ವಬಂಧಾತ್ಮುಚ್ಚತೆ ಅಂತ ತಿಳ್ಕೊಂಡು ಅಂತ ಹೇಳುತ್ತಾರೆ ಆದ್ದರಿಂದ ಕರ್ಮಶ್ರೇಷ್ಠೋ ಜ್ಞಾನ ಶ್ರೇಷ್ಠೋ ಭಕ್ತಿ ಶ್ರೇಷ್ಠೋ ಅದು ಶ್ರೇಷ್ಠೋ ಇದು ಶ್ರೇಷ್ಠೋ ಈ ಗಡುಬಿಡೆಯಾಗಿ ಈ ಒಂದು ರೀತಿಯಾಗಿರ್ತಕ್ಕಂಥ ಮಾನಸಿಕವಾದ ಚಂಚಲತೆಯಲ್ಲಿ ಬೀಳಬೇಡ ಏನು ಮಾಡಿದರೂ ಅಲ್ಲಿ ಪರಮಾತ್ಮನ ಮನಸ್ಸು ಇಟ್ಟಿದ್ದರೆ ಅದು ಶ್ರೇಷ್ಠ ನೀನು ವರ್ಣಾಶ್ರಮೇತವಾದುದು ಶ್ರೇಷ್ಠ ಅದಕ್ಕೋಸ್ಕರ ಭಗವಂತನನ್ನು ಎಲ್ಲ ಕಡೆಯಲ್ಲೂ ಕಾಣ್ತಾ ಇದ್ದರು ಜೀವನದಲ್ಲಿ ಬಂದಿರತಕ್ಕಂಥ ಸಂದರ್ಭಗಳಿಗೆ ಲಕ್ಷ್ಯ ಕೊಡಬೇಡ ನ ದೃಷ್ಟಿಯ ಪ್ರಿಯಂ ಪ್ರಾಪ್ಯ ಹಣ ಸಿಕ್ಕ ಭಾಳ ಸಂತೋಷಪಡಬೇಡ ಹಣ ಕಳೆದಾಗ ಭಾಳ ದುಃಖ ಪಡಬೇಡ ನಿನ್ನ ಮನಸ್ಸು ಯಾವಾಗಲೂ ಭಗವಂತನಲ್ಲಿ ಇರಲಿ ಎಲ್ಲ ಕಡೆಯಲ್ಲಿ ಪರಮಾತ್ಮ ನೋಡಲಿಕ್ಕೆ ಪ್ರಾರಂಭ ಮಾಡು ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿಯೂ ಪರಮಾತ್ಮ ಇದ್ದಾನೆ ಹಸುವಿನಲ್ಲೂ ಪರಮಾತ್ಮ ಇದ್ದಾನೆ ಆನೆಯಲ್ಲೂ ಪರಮಾತ್ಮ ಇದ್ದಾನೆ ನಾಯಿಯಲ್ಲೂ ಪರಮಾತ್ಮ ಇದ್ದಾನೆ ಶಾಂಡಾಲಿನಲ್ಲೂ ಪರಮಾತ್ಮ ಇದ್ದಾನೆ ಈ ಉಪಾಧಿಗಳು ಒಂದು ನೀಚವಾದ ಉಪಾಧಿಗಳು ಒಂದಕ್ಕಿಂತ ಒಂದು ಕೆಳಗೆ ಆದರೆ ಅಲ್ಲಿದ್ದ ಪರಮಾತ್ಮ ಮಾತ್ರ ಪರಿಪೂರ್ಣನಾಗಿದ್ದಾನೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಾಕೇಶ ಆದ್ದರಿಂದಾಗಿ ಇಂಥ ಒಂದು ಪರಮಾತ್ಮನ ಧ್ಯಾನ ಪಡೆಯಬೇಕಾಗಿತ್ತು ಅಂತ ಅಂತಂದರೆ ಮನುಷ್ಯನಿಗೆ ಇವತ್ತು ಪರಮಾತ್ಮ ಈ ಮಹಿಮೆ ತಿಳಿದುಕೊಂಡೆ ಆ ಮಹಿಮೆ ತಿಳಿದುಕೊಂಡೆ ಇವತ್ತು ಊಟಕ್ಕೆ ಉಪ್ಪು ಇರಲಿಲ್ಲ ಮಾತುಬಿಡು ಬೆಳ್ಳಕ್ಕೆ ಊಟ ಸಿಗಲಿಲ್ಲ ಬಿಡು ನಾನು ಬೇಕಾದ ಬಟ್ಟೆ ಸಿಗಲಿಲ್ಲ ನನ್ನ ಮಗ ಮಾತು ಕೇಳಲಿಲ್ಲ ನಾನು ಹೇಳ್ತಿ ನಾನು ಹೇಳ್ದೆ ಕೇಳ ನ ಪ್ರದೃಷ್ಟಿಯಾದ ಪ್ರಿಯಂ ಪ್ರಾಪ್ಯ ದುಃಖವೂ ಪಡಬೇಡ ಸಂತೋಷವೂ ಪಡ ಭಾಳ ಪಡಬೇಡ ಹಾಗಾದ್ರೆ ಏನು ಮಾಡುವಂತಿ ಯಾರನ್ನು ಧ್ಯಾನಿಗಳು ಅಂತಕೊಂಡು ನಾನು ನಾನು ಧ್ಯಾನಿಯಾಗಿದ್ದೇನೆ ಅಂತಕ್ಕೊಂಡು ಅಂತೇಳಿ ಇನ್ನೇನು ನಾನು ಯಾವಾಗ ಅರ್ಥ ಮಾಡಿಕೊಳ್ಬೇಕು ಇವಂತ ಸುಖವಂತರ ರಾಮ ಅಂತರ್ಜ್ಯೋತಿರೇವ ನಿನಗೆ ಮನಸ್ಸಿನಲ್ಲೇ ಪರಮಾತ್ಮ ನಿನಗೆ ಕಾಣುತ್ತಿರಬೇಕು ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಪ್ರತಿಯೊಂದು ಅನ್ನ ಊಟ ಕುಳಿತುಕೊಂಡಾಗ ಅನ್ನದಲ್ಲಿ ನೀರು ಕುಡಿಯುವಾಗ ನೀರಿನಲ್ಲಿ ತಿನ್ನುವಾಗ ಹಣ್ಣು ತಿನ್ನುವಾಗ ಹಣ್ಣಿನಲ್ಲಿ ಮಕ್ಕಳನ್ನು ಆಡಿಸುವಾಗ ಮಕ್ಕಳಲ್ಲಿ ಮಡದಿಯೊಳ ಅಕ್ಕರೆಯಲ್ಲಿ ಮಲೆಯುವಾಗ ಅಕ್ಕರದಲ್ಲಿ ಮಲೆಯುವಾಗ ಆ ಮಡದಿಯಲ್ಲಿ ಎಲ್ಲ ಕಡೆಯಲ್ಲಿಯೂ ಇದು ಪರಮಾತ್ಮನ ಮಹಿಮೆ ಪರಮಾತ್ಮನ ಅನುಗ್ರಹ ಪರಮಾತ್ಮ ಅನುಗ್ರಹದಿಂದ ಈ ರೀತಿಯಾಗಿರ್ತಕ್ಕಂಥ ಅನುಕೂಲತೆ ಆಗಿದೆ ಅಂತ ಅಂತೇಳಿ ಎಲ್ಲ ಕಡೆಯಲ್ಲಿ ಯಾವಾಗ ನಾವು ಪರಮಾತ್ಮನನ್ನು ತಿಳಿದುಕೊಳ್ಳಿ ಪ್ರಯತ್ನ ಮಾಡ್ತೇವೆ ಇದೇ ಕ್ರಮವಾಗಿ ಅದು ಧ್ಯಾನಕ್ಕೆ ತಿರುಗ್ತದೆ ಧ್ಯಾನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನ ಅಂತಕೊಂಡು ಧಿ ನಮ್ಮ ಬುದ್ಧಿ ಆ ಪರಮಾತ್ಮನಲ್ಲಿ ಸ್ಪಷ್ಟವಾಗಿರುತ್ತೆ ಇರುವುದೇ ಅಂತಿಕೊಂಡಂತೇಳಿ ಇದು ಧ್ಯಾನ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ ಈ ರೀತಿಯಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವುದೇ ಇದು ಸನ್ಯಾಸ ಯೋಗ ಅಂತ ತಿಳ್ಕೊಂಡು ಅಂತ ಅನ್ಸ್ಕೊಳ್ತದೆ ಸಂನ್ಯಾಸ ಚೆನ್ನಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ಮನಪ್ರವೃತ್ತಿಯನ್ನು ಇಡುವುದೇ ಸನ್ಯಾಸ ಯೋಗ ಅಂತ ಅನ್ಸ್ಕೊಳ್ತದೆ ದ್ರೌಪದಿ ಐದನೇ ಅಧ್ಯಾಯ ನಡೀತಾ ಇದೆ ಐದನೇ ಅಧ್ಯಾಯ ಈಗ ಮುಗೀತು ಈಗಾಗಲೇ ಒಂದು ಗಂಟೆ ಆಯಿತಲ್ಲ ಇಲ್ಲ ಇನ್ನು ಸ್ವಲ್ಪ ಸಂಕ್ಷೇಪ ಮಾಡ್ತಾರೆ ಆರನೇ ಅಧ್ಯಾಯ ಧ್ಯಾನ ಯೋಗ ಧ್ಯಾನ ಯೋಗ ಅಂತಂದ್ರೆ ಒಂದೇ ಇದಕ್ಕೆ ಆತ್ಮ ಸಂಯಮ ಯೋಗ ಅಂತ ಕೂಡ ಅಂತ ಅನಿಸ್ಕೊಳ್ತಾರೆ ಈ ಆರನೇ ಅಧ್ಯಾಯದಲ್ಲಿ ಪರಮಾತ್ಮ ನಮಗೇನು ಹೇಳ್ತಾನೆ ಅಂತಿಕೊಂಡು ಅಂತಂದರೆ ಧ್ಯಾನ ಯೋಗ ಮಾಡಬೇಕು ಅಂತಿಕೊಂಡು ಮನಸ್ಸಿರ್ತಕ್ಕಂಥ ವ್ಯಕ್ತಿ ಲೌಕಿಕವಾಗಿರ್ತಕ್ಕಂತಹ ಸುಖ ದುಃಖ ಲಾಭ ಹಾನಿಗಳಿಗೆ ಬಹಳ ಲಕ್ಷ್ಯ ಕೊಡಬಾರ್ದು ಚಳಿ ಮಳೆ ಗಾಳಿ ಏನಿದ್ದರೂ ಕೂಡ ಅದರ ಕಡೆಗೂ ಒಂದು ಲಕ್ಷ್ಯ ಇರಬಾರದು ಮಿತ್ರರು ಮಧ್ಯಸ್ಥರು ಮಿತ್ರ ಉದಾಸೀನ ಮಧ್ಯಸ್ಥ ದ್ವೇಷ ಬಂದಷ್ಟು ಅವ್ರ ಕಡೆಗೂ ಬಹಳ ಲಕ್ಷ್ಯ ಇರಬಾರದು ಎಷ್ಟು ಬೇಕು ಅಷ್ಟೇ ವ್ಯವಹಾರ ಆ ರೀತಿಯಾಗಿ ಸಂಸಾರದ ವ್ಯವಹಾರದಲ್ಲಿ ಎಷ್ಟು ಬೇಕು ಕಷ್ಟ ಮಾಡಿ ಅಲ್ಲಿಯೂ ಕೂಡ ಪರಮಾತ್ಮನ ದೃಷ್ಟಿಯನ್ನು ಇಟ್ಟುಕೊಂಡು ಸುಖವೋ ದುಃಖವೋ ಸಮಸ್ಯೆನೋ ಸಮಸಕ್ಕೋ ಏನು ಬಂದರೂ ಕೂಡ ಅದರ ಕಡೆಗೆ ಬಹಳ ಮಹತ್ವವನ್ನು ಕೊಡದೆ ಆದಷ್ಟು ಏಕಾಂತದಲ್ಲಿ ಕುಳಿತುಕೊಂಡು ಅತಿ ಎತ್ತರವೂ ಅಲ್ಲ ಅತಿ ಅಲ್ಲ ನಾತ್ಯಚ್ರುತಂ ನಾತಿನೀಚಂ ಅಂಥ ಒಂದು ಆಸನದಲ್ಲಿ ಕುಳಿತುಕೊಂಡು ಸಮಂ ಕಾಯ ಶಿರೋಗ್ರೀವಂ ತಲೆ ಬೆನ್ನು ಒಂದೇ ಎಲ್ಲ ರೇಖಲಿ ಬರುವಂತೆ ಕೂತ್ಕೊಂಡು ಮನಸ್ಸನ್ನು ಪಟ್ಟುಕೊಂಡು ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದೇನೆ ಇದಕ್ಕಿಂತ ಹೆಚ್ಚಿನ ಆನಂದ ಬೇರೆ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿ ಪರಮಾತ್ಮನ ಏನು ನಾವು ಶಾಸ್ತ್ರ ಓದಿರ್ತೇವೆ ಏನು ಶ್ರವಣ ಮಾಡಿರ್ತೇವೆ ಪರಮಾತ್ಮನ ಯಾವ ಉಪಕಾರಗಳನ್ನು ಮಹಿಮೆಗಳನ್ನು ಸ್ಮರಣೆ ಮಾಡಿರ್ತೇವೆ ಅವುಗಳನ್ನು ಸ್ಮರಿಸುವುದೇ ಆ ಪರಮಾತ್ಮನ ರೂಪ ಪರಮಾತ್ಮನ ಕ್ರಿಯೆಗಳು ಪರಮಾತ್ಮನ ಉಪಕಾರಗಳನ್ನು ಚಿಂತಿಸುವುದೇ ಧ್ಯಾನ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ ಆದರೆ ಈ ರೀತಿಯಾಗಿ ಧ್ಯಾನಕ್ಕೆ ಆರೋಗ್ಯ ಬೇಕಾಗ್ತದೆ ಆರೋಗ್ಯ ಬೇಕಾಗಿತ್ತು ಅಂತ ಅಂತಂದರೆ ನಾತ್ಯಶ್ಚನಸ್ತು ಯೋಗ ಬಹಳ ತಿಂತಕ್ಕಂಥವನಿಗೂ ಈ ಏಕಾಗ್ರತೆ ಬರೋದಿಲ್ಲ ಯಾವಾಗಲೂ ಉಪಾಸ ಮಾಡ್ತಕ್ಕಂಥವನಿಗೆ ಯೋಗ್ಯತೆ ಬರೋದಿಲ್ಲ ಬಹಳ ನಿದ್ದೆ ಮಾಡ್ತಕ್ಕಂಥವನಿಗೂ ಈ ಬರೋದಿಲ್ಲ ಭಾಳ ಹೆಚ್ಚರಿರ್ತಕ್ಕಂಥವನಿಗೂ ಏಕಾಗ್ರತೆ ಬದಲು ತೂಕಡಕ್ಕೆ ಬರ್ತಾರೆ ಆದ್ದರಿಂದ ಯುಕ್ತ ಆಹಾರ ಯುಕ್ತ ಚೇಷ್ಟು ಸರ್ವಶಃ ಯುಕ್ತವಾದ ಆಹಾರ ವಿಹಾರ ವ್ಯವಹಾರಗಳನ್ನು ಇಟ್ಟುಕೊಂಡು ಪರಮಾತ್ಮನ ಯಾವ ರೂಪದಲ್ಲಿ ನಮಗೆ ಏಕಾಗ್ರತೆ ಬರ್ತದೆ ರಾಮ ಸೇರ್ತಿದೆ ರಾಮನಲ್ಲಿ ಕೃಷ್ಣ ಸೇರ್ತಿದೆ ಕೃಷ್ಣ ನರಸಿಂಹ ಸೇರ್ತದೆ ನರಸಿಂಹ ಆ ಪರಮಾತ್ಮನ ರೂಪಗಳನ್ನು ಉಪಕಾರಗಳನ್ನು ಚಿಂತನೆ ಮಾಡಬೇಕು ಆ ಪರಮಾತ್ಮ ನೆನಪಿಗೆ ಬರ್ತಾನೆ ನಾನು ನೆನೆಸಿದ ಕ್ಷಣಕ್ಕೆ ನಾನು ಪರಮಾತ್ಮನ ರೂಪ ನನ್ನ ಕಣ್ಣೆದುರಿಗೆ ಬರ್ತದೆ ಇದೇ ನನ್ನ ಜೀವನದ ದೊಡ್ಡ ಲಾಭ ಲಾಟ್ರಿ ಅಂತೇಳಿ ತಿಳ್ಕೊಳ್ಬೇಕು ಎಂ ಲಧ್ವಾಚಾಪರಂ ಲಾಭಂ ಆ ಪರಮಾತ್ಮನ ನೆನಪು ಬಂದರೆ ಇದಕ್ಕಿಂತ ಹೆಚ್ಚಿನ ಲಾಭ ಬೇರೆ ಇಲ್ಲ ಅಂತ ತಿಳ್ಕೊಂಡು ತನ್ನೋ ಆ ಒಂದು ಇದರಲ್ಲಿ ಇರಬೇಕು ಆ ಪರಮಾತ್ಮನ ಉಪಕಾರವನ್ನು ಪ್ರತಿಯೊಂದು ವಸ್ತುವಿನಲ್ಲಿ ಕಾಣಬೇಕು ತಂದೆಯಲ್ಲಿದ್ದು ಜನ್ಮ ಕೊಟ್ಟವನು ತಾಯಿಯಲ್ಲಿದ್ದಲ್ಲಿ ಇದು ಗರ್ಭವನ್ನು ಧಾರಣೆ ಮಾಡಿದವನು ಮೋಡದಲ್ಲಿದ್ದು ಮಳೆಯನ್ನು ಗರಿಯುವವನು ಅನ್ನದಲ್ಲಿದ್ದು ತೃಪ್ತಿಯನ್ನು ಕೊಡ್ತಕ್ಕಂಥವನು ಎಲ್ಲೂ ಪರಮಾತ್ಮ ಅಂತ ಅಂತ ಹೇಳಿ ತಿಳ್ಕೊಳ್ಬೇಕು ಸುಖವೂ ಇರಲಿ ದುಃಖವೇ ಇರಲಿ ಇದು ಪರಮಾತ್ಮ ಕೊಟ್ಟ ಒಂದು ದೇಣಿಗೆ ಅನುಗ್ರಹ ಅಂತ ಹೇಳಿ ತಿಳ್ಕೊಳ್ಬೇಕು ಇಲ್ಲ ಪರಮಾತ್ಮ ಮನಸ್ಸು ಚಂಚಲ ಪರಮಾತ್ಮ ಒಮ್ಮೆ ಇರುತ್ತೆ ಒಮ್ಮೆ ಸಂಸಾರದಲ್ಲಿರುತ್ತೆ ಅಲ್ಲಿ ಇಲ್ಲಿ ಹೋಗ್ತೇನೆ ಏನು ಮಾಡಬೇಕು ಅರ್ಜುನ ಚಿಂತೆ ಮಾಡಬೇಡ ಅಭ್ಯಾಸ ಏನು ತ ಕೊಂತೆಯ ವೈರಾಗ್ಯ ನೃತ್ಯ ಅಭ್ಯಾಸ ಮಾಡು ಮತ್ತು ಅಲ್ಲಿ ಆ ಕಡೆ ಹೋದ ಮನಸ್ಸನ್ನು ಉತ್ಪನ್ನ ತೆಗೆದುಕೊಂಡು ಬಾ ಪರಮಾತ್ಮನಲ್ಲಿ ಮನಸ್ಸನ್ನು ಇಡಲಿಕ್ಕೆ ಪ್ರಯತ್ನ ಮಾಡು ಮತ್ತೆ ಈ ಸತ್ಕರ್ಮದಲ್ಲಿ ನೀನು ತೊಡಗಿದ್ದಲ್ಲ ಪರಮಾತ್ಮನ ಕಾಣಬೇಕು ಪರಮಾತ್ಮನ ಉಪಕಾರವನ್ನು ಸ್ಮರಿಸಬೇಕು ಎಲ್ಲ ಕಡೆ ಭಗವಂತನ ಕಾಣಬೇಕು ಅಂತಕ್ಕೊಂಡಂತನ್ನುವ ಈ ಒಂದು ಮಂಗಲಕರವಾದ ಪ್ರಯತ್ನದಲ್ಲಿ ನೈ ನೈಕಲ್ಯಾಣ ಕೃತು ಕಶ್ಚಿತ್ ನಿನ್ನಂಥ ಈ ರೀತಿಯವರಿಗೆ ನಿಮಗೆ ಎಂದಿಗೂ ನಾನು ದುಃಖ ಕೊಡೋದಿಲ್ಲ ದುರ್ಗತಿ ಅಂತ ಸರ್ವತ್ತ ಕೊಡೋದಿಲ್ಲ ಕಲ್ಯಾಣ ಕೃತಿ ಕಶ್ಚಿತ್ ದುರ್ಗತಿ ತಾತಗಚ್ಛತೆ ಅಷ್ಟೇ ಅಲ್ಲ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಸಾಧನೆ ಆಗದೇ ಇದ್ದರೆ ಮುಂದಿನ ಜನ್ಮದಲ್ಲಿ ಶುಚೀನಾಮ್ ಶ್ರೀಮತಾಂಗೆ ಆ ಒಳ್ಳೆಯ ಜನ್ಮದಲ್ಲಿ ಸಂಸ್ಕೋಸ್ಕಾರವಂತಹ ಮನೆಯಲ್ಲಿ ಜನ್ಮ ಕೊಡ್ತೇನೆ ನೀನು ಸಾಧನೆಯನ್ನು ಮುಂದುವರಿಸ್ತೇನೆ ಅಂತಕೊಳ ತಂದಿದ್ದಾನೆ ಸಾಧಕರಲ್ಲಿಯೂ ಕೂಡ ಅನೇಕ ಜನ ಅನೇಕ ತಾರತಮ್ಯ ಇದೆ ಆ ತಾರತಮ್ಯವನ್ನು ಇಟ್ಟುಕೊಂಡು ನಾವು ಎಲ್ಲಿದ್ದೇವೆ ಅಂತ ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು ಏನೇ ಇರಲಿ ಒಟ್ಟು ಪರಮಾತ್ಮನಲ್ಲಿ ಮನಸ್ಸನ್ನಿಟ್ಟು ಸರ್ವಸ್ವ ಭಗವಂತನ ಆ ಒಂದು ವೈಶಿಷ್ಟ್ಯ ಅಂತ ತಿಳ್ಕೊಳ್ಬೇಕು ಇದಕ್ಕೇನು ಧ್ಯಾನ ಯೋಗ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ ಆರನೇ ಅಧ್ಯಾಯ ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಈ ಪರಮಾತ್ಮದಲ್ಲಿ ಏಕಾಗ್ರತೆ ಬರಬೇಕಾಗಿದ್ದರೆ ಏನು ಮಾಡಬೇಕು ಅಂತನ್ನುವ ಪ್ರಶ್ನೆಗೆ ಹೊರಟಿರ್ತಕ್ಕಂಥದ್ದು ಕೃಷ್ಣ ಹೇಳ್ತಾನೆ ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ಯಕ್ಷಾಂ ವಿಶೇಷತಃ ಅಂತ ಅಂತೇಳಿ ಪ್ರಾರಂಭ ಮಾಡಿ ಪರಮಾತ್ಮ ಹೇಳ್ತಾನೆ ನೋಡಪ್ಪ ನನ್ನ ಅನುಗ್ರಹ ಆದಾಗ ತಾನಾಗೆ ನೀವು ಪ್ರಯತ್ನ ಧ್ಯಾನದ ಮಾರ್ಗದಲ್ಲಿ ಮುಂದೆ ಹೊರಡುತ್ತೀರಿ ಒಬ್ಬ ಸಾವಿರರಲ್ಲಿ ಒಬ್ಬ ವ್ಯಕ್ತಿ ನನ್ನನ್ನು ಪಡೀಬೇಕು ಅಂತ ಹೊರಡ್ತಾನೆ ಅವರಲ್ಲಿ ಒಬ್ಬ ವ್ಯಕ್ತಿಗೆ ಯಥಾವತ್ ತಿಳಿತದೆ ಅವರಲ್ಲಿ ಒಬ್ಬ ವ್ಯಕ್ತಿ ಪೂರ್ತಿ ನನ್ನ ತಿಳಿದುಕೊಳ್ತಾನೆ ಅವರಲ್ಲಿ ಕೂಡ ನೀನು ಒಬ್ಬನಾಗ್ತೀಯ ನನ್ನಲ್ಲೇ ಮನಸ್ಸನ್ನು ಇಡು ಅದಕ್ಕೋಸ್ಕರ ಏನು ತಿಳಿದುಕೊಳ್ಬೇಕು ಈ ಜಗತ್ತಿನ ಹುಟ್ಟು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದೆಲ್ಲವೂ ಭಗವಂತನಿಂದ ಭಗವಂತನಿಲ್ಲದೆ ಯಾವುದೂ ಇಲ್ಲ ತಂದೆಯೂ ಭಗವಂತನಿಂದ ತಾಯಿಯೂ ಭಗವಂತನಿಂದ ಹೆಂಡತಿಯೂ ಭಗವಂತನಿಂದ ಎಲ್ಲರೂ ಭಗವಂತನಿಂದ ಯಾವಾಗ ತಿಳಿದುಕೊಳ್ತೀವಲ್ಲ ಆವಾಗ ಆ ಪರಮಾತ್ಮನಲ್ಲಿ ಪ್ರೀತಿ ಉಂಟಾಗ್ತದೆ ಇದೇ ಜ್ಞಾನ ಅಂತ ಅನ್ಸ್ಕೊಳ್ತದೆ ಈ ಸಂಪೂರ್ಣ ಜಗತ್ತಿನ ಸೃಷ್ಟಿಕರ್ತ ನಾನೇನು ತಿಳ್ಕೊಳ್ಬೇಕು ಆಂ ಕೃಷ್ಣಸ ಜಗತಃ ಪರಭವ ಪ್ರಳಯಸ್ತತಃ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನ ಬಂದ ಮಕ್ಷಣ ಮಾಡ್ತಕ್ಕಂಥವ್ ನಾನೇ ನಾನೇ ಸರ್ವೋತ್ತಮ ಮತ್ತಪ್ಪರ ಥರ ನಾನು ಅದು ಕೆಂಚದಷ್ಟು ಧನಂಜಯ ನಾನೇ ಸರ್ವೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಮೈಸರ್ವ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾಯವ ನಾನೇ ಎಲ್ಲರಲ್ಲಿಯೂ ಅನುಷ್ಯೂತನಾಗಿದ್ದು ನಿಮ್ಮೆಲ್ಲರನ್ನು ಒಂದುಗೂಡಿಸ್ತೇನೆ ನಿಮ್ಮ ಹೆಂಡತಿ ಅವರಿಂದ ಬಂದ ನಿಮ್ಗೆ ಗೊತ್ತಿತ್ತೇನು ಇಂಥವಳು ಅಂತ ಗೊತ್ತಿತ್ತೇನು ಇವನೇ ಗಂಡನಾಗ್ತಾನೆ ಅಂದು ಗೊತ್ತಿತ್ತೇನು ಅವನು ಯಾವ ಲೋಕದಿಂದ ಬಂದಿದ್ದಾನೆ ಗೊತ್ತಿದೆನು ಹುಟ್ಟುವ ಮಕ್ಕಳು ಎಲ್ಲಿಂದ ಬರ್ತಾರೆ ಗೊತ್ತಿದ್ದೇನು ನಿಮ್ಮೆಲ್ಲರನ್ನು ಒಂದೇ ದಾರದಲ್ಲಿ ಪೊಣಿಸುವನು ನಾನು ಈ ಸಂಪೂರ್ಣ ಜಗತ್ತು ನನ್ನ ಆಶ್ರಯದಲ್ಲಿದೆ ಹೀಗೆ ಪರಮಾತ್ಮನ ಸೃಷ್ಟಿಯಾದಷ್ಟಕರ್ತೃತ್ವಗಳನ್ನು ತಿಳಿದುಕೊಳ್ಳುವುದು ಜ್ಞಾನ ಅಂತ ಅನಿಸ್ಕೊಂಡಿದ್ದರೆ ಪ್ರತಿಯೊಂದು ವಸ್ತುವಿನಲ್ಲಿ ನನ್ನನ್ನು ಕಾಣುವುದು ವಿಜ್ಞಾನ ಅಂತ ಅನಿಸ್ಕೊಳ್ತಾರೆ ನೀರಿನಲ್ಲಿದ್ದು ತೃಪ್ತಿದಾಯಕತ್ವ ಗುಣ ಕೊಟ್ಟವನು ನಾನೇ ಸೂರ್ಯಚಂದ್ರಲಿರುವ ಪ್ರಕಾಶವನ್ನು ಕೊಡತಕ್ಕಂಥವನು ನಾನೇ ವೇದದ ಸಾರರೂಪವಾದ ಪ್ರಣವ ಸ್ವರೂಪನೂ ನಾನೇ ಪೃಥ್ವಿಯಲ್ಲಿರ್ತಕ್ಕಂಥ ಗಂಧನೂ ನಾನೇ ತೇಜದಲ್ಲಿರ್ತಕ್ಕಂಥ ಸೂರ್ಯನಲ್ಲಿರ್ತಕ್ಕಂಥ ತೇಜನೂ ನಾನೇ ಎಲ್ಲರ ಜೀವದಲ್ಲಿದ್ದು ನಾನು ಅಂತ ಜ್ಞಾನ ಕೊಡ್ತಕ್ಕಂಥವನು ನಾನೇ ಬುದ್ಧಿಯಲ್ಲಿದ್ದು ಬುದ್ಧಿಯ ಕ್ರಿಯೆ ನಡೆಸುವನು ನಾನೇ ಬಲವನ್ನು ಕೊಟ್ಟು ಆ ಬಲ ಪ್ರೇರಕನೂ ನಾನೇ ಈ ರೀತಿಯಾಗಿ ಎಲ್ಲವೂ ಭಗವಂತನಿಂದ ಅಂತ ತಿಳ್ಕೊಂಡು ಅಂತೇಳಿ ತಿಳಿದುಕೊಂಡು ಅನುಭವಿಸುವುದು ಅಂತ ಏನಿದೆ ಇದು ವಿಜ್ಞಾನ ಅಂತ ತಿಳ್ಕೊಂಡು ಅಂತ ಆದರೆ ಎಚ್ಚರ ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಆಕರ್ಷಕವಾದ ವಸ್ತುಗಳನ್ನು ಸಾಕಷ್ಟು ಇಟ್ಟಿದ್ದೇನೆ ತ್ರಿವಿರ್ಗುಣಮಯರ್ ಭಾವೈಹಿ ಸತ್ವಗುಣ ರಜೋಗುಣ ತಮೋಗುಣಗಳ ಆಕರ್ಷಣ ನಿಮ್ಮನ್ನು ಎಳೀತಾ ಇರ್ತದೆ ಅದರ ಹಿಂದೆ ಬಿದ್ದು ನೀವು ನಮ್ಮನ್ನು ಮರಿತೀರಿ ನನ್ನನ್ನು ಮರೆತಾಗ ನೀವು ನನ್ನನ್ನು ನೆನೆಸೋದಿಲ್ಲ ನನ್ನ ಪೂಜೆ ಮಾಡೋದಿಲ್ಲ ನನಗೋಸ್ಕರ ಧಾರ್ಮಧರ್ಮಾದಿಗಳನ್ನು ಮಾಡೋದಿಲ್ಲ ನಾನೇ ಶ್ರೇಷ್ಠ ನಾನೇ ನನ್ನ ಯಾರಿದ್ದಾರೆ ಅನ್ನೋ ಈಗೋದಲ್ಲೇ ಯಾವಾಗ ಬೀಳ್ತೀರಿ ಅಜ್ಞಾನದಲ್ಲಿ ಬಿದ್ದೀರಿ ನನ್ನಿಂದ ದೂರ ಆಗಿದ್ದೀರಿ ಅಂತ ತಿಳಿದುಕೊಳ್ಳಿ ದುಃಖಪಟ್ಟಾದರೂ ನನ್ನ ಹತ್ರ ಬರ್ರಿ ತಿಳಿದುಕೊಳ್ಳಬೇಕಾದರೂ ನನ್ನ ಹತ್ರ ಬನ್ನಿ ಆರ್ತು ಜಿಜ್ಞಾಸು ಅರ್ಥಾರ್ಥಿ ಸ್ವರ್ಗಾದ ಸುಖ ಬೇಕು ಅಂತಂದರೂ ನನ್ನ ಹತ್ರ ಬನ್ನಿ ಮೋಕ್ಷ ಬೇಕು ಅನ್ನೋರು ನನ್ನ ಹತ್ರ ಬನ್ನಿ ಅದು ಎಲ್ಲರಿಗಿಂತ ಜ್ಞಾನಿ ಪರಮಾತ್ಮನೇ ಸರ್ವೋತ್ತಮ ಸರ್ವಶ್ರೇಷ್ಠ ಅವನೇ ಸರ್ವಸ್ವ ಅಂತ ತಿಳಿದುಕೊಳ್ಳೋನ ಶ್ರೇಷ್ಠ ಅದಕ್ಕೆ ಅನೇಕ ಜನ್ಮದ ಸಾಧನೆ ಬೇಕಾಗ್ತದಪ್ಪ ಬಹುನಾಮ್ ಜನ್ಮನಾಮಂತೆ ಜನ್ಮ ನಾಮಂತೆ ಜ್ಞಾನವಾನ್ಮಾಮ್ ಪ್ರಪದ್ಧತೆ ಆದ್ದರಿಂದಾಗಿ ಆದರೆ ಮನುಷ್ಯ ಆಗಿಂದಾಗೆ ಫಲ ಸಿಗಬೇಕು ಲಾಟ್ರಿ ಹಣ ಸಿಗಬೇಕು ಅಂತ ಹೊಡಿತಾನೆ ಮೋಕ್ಷ ಆಮೇಲೆ ನೋಡೋಣ ಈಗ ಮಕ್ಕಳಿಂದ ಸುಖ ಸಿಕ್ತ ಮಕ್ಕಳನ್ನು ಪಡೆಯೋಣ ಹೆಂಡ್ತಿನ ಸುಖ ಸಿಕ್ತ ಅಲ್ಲಿ ಪಡೆಯೋಣ ಅಂತಿಳ್ಕೊಂಡು ಅಂಥೇಳಿ ಈ ಸಂಸಾರದ ಮಾಯಲ್ಲಿ ಬೀಳ್ತಾನೆ ಇಂಥ ವ್ಯಕ್ತಿ ಹುಟ್ಟು ಸಾವು ಹುಡ್ತಾನೆ ಇರ್ತಾನೆ ಮತ್ತೆ ಸಾಯ್ತಾನೆ ಮತ್ತೆ ಹುಡ್ತಾನೆ ಇಂಥ ವ್ಯಕ್ತಿಗಳು ನನ್ನನ್ನು ಸ್ಮರಣೆ ಮಾಡ್ತಾ ಇರಬೇಕು ಪರಮಾತ್ಮ ಅನೇಕ ಜನ್ಮದ ಸಾಧನೆ ಅಂತ ಹೇಳಿದೆ ಅಲ್ಲ ಆ ಸಾಧನೆಯ ಸಮಾಪ್ತಿಯವಾಗ ಆ ಸಾಧನ ಸಮಯ ಸಮಾಪ್ತಿಯಂತೆ ಅನ್ನೋದು ಯಾವಾಗ ನೀವು ಪ್ರಾಣ ಬಿಡುವಾಗ ನನ್ನ ಸ್ಮರಣೆ ಬರ್ತದೆ ಅದು ನಿಮ್ಮ ಕೊನೆ ಶರೀರ ಅಂತ ತಿಳಿದುಕೊಳ್ಳಿ ಎಂ ಎಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮ್ ತಮೇ ವೇದಿಕೊಂತೆಯೇ ಸದಾ ತದ್ಭಾವ ಭಾವಿತ ಪ್ರಯಾಣ ಕಾಲೇಪಿ ಪ್ರಯಾಣ ಕಾಲದಲ್ಲಿ ನಾನು ನೆನಪಬೇಕು ಅದು ನಿಮ್ಮ ಚರ್ಮ ಶರೀರ ಆನಂತರ ಈ ಲೋಕದಲ್ಲಿ ನಿಮ್ಮ ಕರ್ತವ್ಯ ಉಳಿಯೋದಿಲ್ಲ ಅಪರೋಕ್ಷ ಜ್ಞಾನ ನಂತರ ಕರ್ತವ್ಯಕ್ಕೋಸ್ಕರ ನೀವು ಹೊರಡ್ತೀರಿ ಅಂತ ಕೊಂಡು ಅಂತೇಳಿ ಇದಕ್ಕೇನೆ ಜ್ಞಾನ ವಿಜ್ಞಾನ ಯೋಗ ಅಂತ ಕೊಂಡು ಅಂತೇಳಿ ಕರೀತಾರೆ ಪರಮಾತ್ಮ ನೀನು ಹೇಗಿದ್ದಿ ನಿನ್ನ ಲಕ್ಷಣಗಳೇನು ಅಂತ್ಯಕಾಲದಲ್ಲಿ ಸ್ಮರಣ ಮಾಡಬೇಕು ಬರಬೇಕಾಗಿದ್ದರೆ ಏನು ಮಾಡಬೇಕು ಸೃಷ್ಟಿ ಸಂಹಾರಾಧಿಗಳನ್ನು ಹೇಗೆ ಮಾಡ್ತಿ ನಿನ್ನನ್ನು ಪಡೆಯುವ ಉಪಾಯಗಳೇನು ಅಂತನ್ನುವ ಪ್ರಶ್ನೆಗಳಿಗೆ ಉತ್ತರ ಅಕ್ಷರಬ್ರಹ್ಮಯೋಗ ಎಂಟನೇ ಅಧ್ಯಾಯ ಇಲ್ಲಿಗೆ ನಾನು ಹೇಳ್ತೇನೆ ಒಂದು ಕಾಲು ತಾಸಿನಲ್ಲಿ ಒಂದು ತಾಸಿನಲ್ಲಿ ಸಂಪೂರ್ಣ ಗೀತೆಯ ಸಾರ ಹೇಳಬೇಕು ಅಂತಕೊಂಡು ಅಂತಂದರೆ ಓಡುತ್ತಾ ಹೋದರೆ ನಿಮಗೆ ಕಲ್ಪನೆ ಬರೋದಿಲ್ಲ ಅಂತ ತಿಳ್ಕೊಂಡಂಥೇಳಿ ಆದಷ್ಟು ಶ್ಲೋಕಗಳನ್ನು ಸ್ಪರ್ಶ ಮಾಡಬೇಕು ಅಂತ ಹೊರಟದ ನೋಡಿದರೆ ಈಗಾಗಲೇ ಒಂದು ತಾಸಿನ ಮೇಲೆ ಇಪ್ಪತ್ತು ನಿಮಿಷ ಆಗ್ತಾ ಬಂದಿದೆ ಇನ್ನು ಮತ್ತೆ ನಿಮಗೆ ನೀವು ಆ ತೂಕಡಿಸ್ತಾ ಮರೆಯೋ ಬದಲಾಗಿ ನಾಳೆಯೋ ನಾಡಿದ್ದು ನಾಳೆ ಮುಗಿಸ್ಲಿಕ್ಕೆ ಪ್ರಯತ್ನ ಇಲ್ಲ ನಾಡಿದ್ದು ಈ ಸಂಕ್ಷಿಪ್ತವಾದ ಭಗವದ್ಗೀತೆ ನಿಮಗೆ ಹೇಳ್ತೇನೆ ಅನೇಕ ಜನರ ಮುಖದಿಂದ ಕೇಳಿದ್ದೀರಿ ದ್ರೌಪದಿ ಮುಖದಿಂದಲೂ ಕೇಳಿ ಯಾವ ಅಧ್ಯಾಯದಲ್ಲಿ ಏನು ಸಬ್ಜೆಕ್ಟ್ ಇದೆ ಯಾವ ಶ್ಲೋಕದಿಂದ ಯಾವ ಶ್ಲೋಕದವರೆಗೆ ಪರಮಾತ್ಮ ಏನನ್ನು ಹೇಳಿ ಹೊರಟಿದ್ದಾನೆ ಇದನ್ನು ಅರ್ಥ ಮಾಡಿಕೊಳ್ಳಿ ಈಗ ಬಂದು ನಿಂತದ್ದು ಮಾ ಭಗವಂತನ ಮಾಯೆಗೆ ಒಳಗಾಗಬಾರದಿದ್ದು ಅಂತಿದ್ದರೆ ಅವನನ್ನು ಮರೆಯಬಾರದು ಅಂತಿದ್ದರೆ ಅವನ ಸ್ವರೂಪವನ್ನು ಹೇಗೆ ತಿಳಿದುಕೊಳ್ಬೇಕು ಅವನು ಮಾಡುವ ಉಪಕಾರಗಳೇನು ಯಾವ ದಾರಿಯಿಂದ ಅವನತ್ರ ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನುವ ವಿಚಾರ ಎಂಟನೇ ಅಧ್ಯಾಯದಲ್ಲಿ ಎಂಟರಿಂದ ಮುಂದಿನ ಅಧ್ಯಾಯದ ವಿವರಣೆ ನಾಳಿನ ದಿವಸ ನಿಜವಾಗಿಯೂ ಆರು 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 ಈ ರೀತಿಯಾಗಿ ಹದಿನೆಂಟು ಅಧ್ಯಾಯಗಳನ್ನು ಹೇಳಬೇಕು ಅಂತ ನಿಯಮ ಪ್ರಥಮ ಷಟ್ಕ ದ್ವಿತೀಯ ಷಟ್ಕ ತೃತೀಯ ಷಟ್ಕ ಆದರೂ ಏಳು ಅಧ್ಯಾಯವನ್ನು ತಿಳಿದುಕೊಂಡಿದ್ದೀರಿ ನಾಳಿನ ದಿವಸ ಉಳಿದ ಐದು ನಾಡಿದ್ದು ಉಳಿದ ಆರು ಅಥವಾ ನಾಳಿನ ದಿವಸ ಪೂರ್ತಿಯಾದ ನೋಡೋಣ ಭಗವಂತ ಹೇಗೆ ಎಷ್ಟು ನುಡಿಸ್ತಾನೆ ಆ ಪ್ರಕಾರ ನೋಡಲಿಕ್ಕೆ ಪ್ರಯತ್ನಿಸೋಣ ಇತಿ ಅಧ್ಯ ಕಥಾ ಪ್ರಸಕ್ತಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯ ದ್ರೌಪದಿಯ ಮುಖದಿಂದ ಭಗವದ್ಗೀತೆ ಕೇಳುವಾಗ ಎದುರಿಗೆ ಪುಸ್ತಕ ಇಟ್ಟುಕೊಳ್ಳಿ ಶ್ಲೋಕ ಹೇಳದ ಕ್ಷಣಕ್ಕೆ ಎಲ್ಲಿ ಶ್ಲೋಕ ಹುಡುಕಿ ಮುಂದೆ ಕಾಯ್ತಾ ಆದಷ್ಟು ಹೆಚ್ಚಿನ ಶ್ಲೋಕಗಳನ್ನು ಸ್ಪರ್ಶ ಮಾಡೋ ಪ್ರಯತ್ನವನ್ನು ಮಾಡಲಾಗ್ತದೆ ಅಗ್ರತೋ ನಾರಸಿಂಹಸ ಗೋಪ್ಯನಂದನ ಉಭಯೋ ಪಾರ್ಶೋರಸ್ತಂ ಸಶಿ ರಾಮಲಕ್ಷ್ಮಣೋ ಉಗ್ರ ವೀರಂ ಮಹಾ ವಿಷ್ಣು ಜ್ವಲಂತ ಮುಖಂ ನೃಸಿಂಹ ಭದ್ರಂ ಮೃತ್ಯು ಮೃತ್ಯು ನಮ್ಯಂ ಅಚ್ಯುತಾನಂದಗೋವಿಂದ ಸ್ಮೃತಿಮಾತ್ರಾರ್ಥನಾಚನ ರೋಗಾನ್ಮಯನಾಚಯ ಆಶುಧನ್ವಂತರೆ ಹರೇ अक्षय कर्म ये स्वर्पित प्रक्षय या तो दुखा नाम अक्षर योजर सर्वेवामृत कुक्षिगम यश विश्व सदा जाति प्रीणयामो वासुदेव देवता मंडला खंड मंडल गीता जयंती ऐल अध्याय ना जयंती ಮತ್ತು ನಾಡಿದ್ದರೂ ಆದರೂ ಅಂತಂತ ಇದ್ದೆ ಹೌದು ಪಂಚಾಂಗ ತೆಗೆದು ನೋಡ್ರಿ ನಾಳಿನ ದಿವಸ ಏನು ಬರೆದಿದ್ದಾರೆ ಏಕಾದಶಿ ದ್ವಾದಶಿ ತ್ರಯೋದಶಿ ಮೂರು ದಿನಗಳ ಕ್ರಿಯೆಗಳನ್ನು ದ್ವಾದಶಿ ದಿವಸ ಮಾಡಿ ವಿಶೇಷವಾಗಿ ಏಕಾದಶಿ ದ್ವಾದಶಿ ಶ್ರಾದ್ದ ತ್ರಯೋದಶಿ ಎಲ್ಲೋ ನಾಳೆ ನಮಗಿನ್ನೂ ಎರಡು ದಿವಸ ಸಮಯ ಇದೆ ಅಂತ ಅರ್ಥ ಅಲ್ಲ ಶ್ರಾದ್ದ ಅಂತಂದರೆ ಹೌದು ಶ್ರದ್ಧೆಯಿಂದ ಮಾಡಬೇಕಾದ ತತ್ವಜ್ಞಾನವೂ ಕೂಡ ಒಂದು ರೀತಿಯ ಶ್ರಾದ್ದ ಅದಕ್ಕೋಸ್ಕರ ನಾಳೆ ಇಲ್ಲ ನಾಡಿದ್ದು ಈ ಭಗವದ್ಗೀತೆಯ ಪೂರ್ತಿ ಅನುವಾದವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಇತಿ ಅಧ್ಯಕ್ಷತಾ ಪ್ರಸಕ್ತಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ പുഗ്രം വീരം മഹാവിഷ്ണു ജ്വലന്തം സർവോമുഖം നൃസിംഹം ഭീഷണം ഭദ്രം മൃത്യു മൃത്യു നമു ശ്രീകൃഷ്ണർപ്പണമസ് ശ്രീകൃഷ്ണർപ്പണമസ്തി